ಏನು ತೊಂದರೆ ಇಲ್ಲ ಸರ್ ಸರ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಸರ್ ಸರಿ ಸರ್ ಮಾಡೋಣ ಓಕೆ ಸರ್ ಸರ್ ನೀವು ಹೆದರ್ಕೊಳ್ಳೋ ತರ ಏನೂ ಆಗೋದಿಲ್ಲ ಸರ್ ಸ್ವಲ್ಪ ಕೂತ್ಕೊಳ್ಳಮ್ಮ ನೀವು ಹೇಳಿ ಸರ್ ಓಕೆ ಸರ್ ಓಕೆ ಸರ್ ಅವರು ಬಂದ್ರೆ ನಾವು ನೋಡ್ಕೊಳ್ತೀವಿ ನೀವೇ ಟೆನ್ಷನ್ ಮಾಡ್ಕೊಳ್ತೀರಾ ಓಕೆ ಸರ್ ಓಕೆ ರೇ ಸ್ವಾಮಿ ಸರ್ ಏನ್ ಕೇಸ್ ಇವಾಗ ತಾನೆ ಬಂದ್ರು ಗೊತ್ತಿಲ್ಲ ಸರ್ ಸರ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಏನು ಜೊತೆ ಮಾತಾಡಿ ಆಮೇಲೆ ನನ್ನ ಹಸ್ಬೆಂಡ್ ಕಾಣಿಸ್ತಾ ಇಲ್ಲ ಸರ್ ಎಲ್ಲ ಕಡೆ ಹುಡುಕಾಯ್ತು ಎಲ್ಲೂ ಇಲ್ಲ ಫೋನ್ ಕೂಡ ಸ್ವಿಚ್ ಆಫ್ ಅಲ್ಲಿದೆ ಪ್ಲೀಸ್ ಸರ್ ಹೆಲ್ಪ್ ಮೀ ಸರ್ ನಿನ್ನ ಹೆಂಗ್ ಮಿಸ್ ಮಾಡ್ಕೊಂಡ ಸಖತ್ ಆಗಿದೆ ಸ್ಟಾಪ್ ಇಟ್ ಸರ್ ಏಯ್ ಸರ್ ಏನ್ರಿ ಶಬ್ದ ನೀವು ಬನ್ನಿ ಹೇಳಿ ಏನಾಯ್ತು ಎರಡು ದಿನದಿಂದ ನನ್ನ ಹಸ್ಬೆಂಡ್ ಕಾಣಿಸ್ತಲ್ಲ ಸರ್ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ಲ ಫೋಟೋ ಇದೆ ಸರ್ ಹೆಸರು ರಮ್ಯಾ ಸರ್ ಹಸ್ಬೆಂಡ್ ಹೆಸರೇನು ಅಂದ ಕಾರ್ತಿಕ್ ಸರ್ ಏನಾಯ್ತು ಏನು ಯಾವನು ಕಾಣಿಸ್ತಾ ಇಲ್ವಲ್ಲ ವೇಟಿಂಗ್ ಫಾರ್ ಯು ಯು ಪೀಪಲ್ ಡಸಂಟ್ ನೋ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಅಂಡ್ ಯು ಡೋಂಟ್ ವಾಂಟ್ ಟು ಟೇಕ್ ಎನಿ ರೆಸ್ಪಾನ್ಸಿಬಿಲಿಟೀಸ್ ಆ ಏನೋ ಮಾಡಿಟ್ಟಿದ್ದೀರಾ ಹೆಡ್ ಆಫೀಸಿಂದ ಎಷ್ಟು ಪ್ರೆಷರ್ ಇದೆ ಗೊತ್ತಾ ಸರ್ ಇದಕ್ಕೆ ಯಾರ ರೀಸನ್ ಅಂತ ನಂಗೆ ಗೊತ್ತಾಗಲೇಬೇಕು ಇಲ್ಲಾಂದ್ರೆ ಎಲ್ಲರನ್ನು ಕೆಲಸದಿಂದ ತೆಗಿತೀನಿ ಸರ್ ಅವ್ರನ್ನ ಬೈಬೇಡಿ ಆಸ್ ಎ ಟೀಮ್ ಲೀಡರ್ ಐ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಓಕೆ ಯು ಆರ್ ಫೈರ್ಡ್ ಟೇಕ್ ದಿಸ್ ಅಂಡ್ ಗೆಟ್ ಔಟ್ ಕಾರ್ತಿಕ್ ಒನ್ ಮಿನಿಟ್ ಆ ಲೆಟರ್ನಲ್ಲಿ ಬರ್ದಿರೋದನ್ನ ಓದು ಇಲ್ಲಿರೋರ್ಗೆಲ್ಲಾರ್ಗು ಅದು ಒಂದು ಲೆಸನ್ ಆಗಿರುತ್ತೆ ತುಂಬಾ ಮುಖ್ಯ ಸೂಪರ್ ಮಗ ನಾನು ಕೆಲಸ ಬಿಟ್ಟು ಹೋಗ್ತಿರೋದಕ್ಕೆ ನಿಮಗೆ ಖುಷಿ ಆಗ್ತಾ ಇದೆಯಾ ಯಾರಪ್ಪ ಇದು Congrats Karthik. Thank you sir. You have got a best employee award. Keep it up. Yay! Thank you. Congratulations to your team Soumya. Thanks da. Enjoy. Lunch will meet maarana. Okay, bye. Bye. ಕೆಲಸ ಮಾಡ್ತಾ ಇದ್ಯಾ ಯಾರ್ಯಾರು ಸೆಲೆಬ್ರೇಟ್ ಮಾಡ್ತಾರೆ ನಾವು ಖಂಡಿತ ಪಾರ್ಟಿ ಮಾಡ್ಬೇಕು ಕಾರ್ತಿಕ್ ಅವಾಗಿಂದ ಅವಾಗ ಪಾರ್ಟಿ ಮಾಡ್ಬಿಡ್ಬೇಕು ಈಗ ಯಾವ ಕೆಲಸ ಯಾವಾಗ ಮಾಡ್ಬೇಕು ಅವಾಗ ಮಾಡಿದ್ರೆ ಚೆನ್ನಾಗಿರುತ್ತೆ ಡ್ರಿಂಕ್ಸ್ ಬಿರಿಯಾನಿ ಮೂವಿ ಡ್ರಿಂಕ್ಸ್ ಬಿರಿಯಾನಿ ಮೂವಿ ಡ್ರಿಂಕ್ಸ್ ಆಫೀಸ್ ರಜಾ ಹಾಕ್ಬಿಟ್ಟು ಎಣ್ಣೆ ಹೊಡೆದು ಬಿರಿಯಾನಿ ತಿನ್ನಕ್ ಹೋಗೋಣವಾ ಹೋಗೋಣ ಹೋಗೋಣ ಹೇ ಒಳ್ಳೆ ಐಡಿಯಾ ಓಕೆ ಐ ವಿಲ್ ಸ್ಪಾನ್ಸರ್
ಕಣ್ಕಣಲ್ವ ನಿನ್ಗೆ ಮಕಾನ ಸರ್ಸ್ ಕಣ್ಣು ಮುಚ್ಕೊಂಡ್ ಬರ್ತಾ ಇದ್ದೀಯ? ಅಯ್ಯೋ ಹೋಯ್ತು ಮಗ, ತುಂಬಾ ಖರ್ಚಾಗುತ್ತೋ ಮಗ. ಏ 50,000 ಕೊಡೆ. ಓ ಗಾಡ್, ಓ ಗಾಡ್. ಮಾಮ ಸರಿ ಕೇಳು ಮಾಮ, ಕೊಡ್ರಿ 50,000 ಕೊಡ್ರಿ, ಗಾಡಿ ಡ್ಯಾಮೇಜ್ ಆಗಿದೆ, ಕೊಡ್ರಿ ಕೊಡ್ರಿ. ಅಲ್ಲಿ ನೋಡ್ರಿ, ಒನ್ ವೇಲ್ ಬಂದು ಗುದ್ದಿರೋದಕ್ಕೆ ನೀವೇ ಪೇ ಮಾಡ್ಬೇಕು. ಏನ ಒನ್ ವೇನಾ? ನಮ್ ಪರ್ಮಿಷನ್ ಇಲ್ದೆ ಒನ್ ವೇ ಯಾರೋ ಮಾಡಿದ್ರು ಮಗ. ಓಕೆ 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 ಬ್ರೋ, ಕಾಂಪ್ರಮೈಸ್. ಓಕೆ ನಾವೇ ರೆಡಿ ಮಾಡ್ಸ್ಕೊತೀವಿ. ಪೊಲೀಸ್ ಅವರೊಳಗೆ ಎಸ್ಕೇಪ್ ಆಗೋಣ, ಗಾಡಿ ತೆಗಿಯೋ. ಅಷ್ಟೇ, ಸ್ವಲ್ಪ ಉರಿಯದಷ್ಟೇ. ನಮ್ಮ ಆಫೀಸಾ? ಯಾವ ಡಿಪಾರ್ಟ್ಮೆಂಟ್? ಹಲೋ, ನಿಮ್ ಹೆಸರು ಕಾರ್ತಿಕ್ ತಾನೆ? ನಾನ್ ನಿಮ್ಮನ್ನ ನೋಡಿದೀನಿ. ಹೌದಾ, ನಿಮ್ಮ ಹೆಸರು? ರಮ್ಯಾ. ಸಾರಿ ರೀ, ವರ್ಕಲ್ಲಿ ಸ್ವಲ್ಪ ಬಿಸಿ ಇರ್ತೀನಿ, ಅದರಲ್ಲೂ ಆಫೀಸಲ್ಲಿ ಹುಡುಗಿರ ಜೊತೆ ಮಾತಾಡಿದ್ರೆ ಹುಡುಗರೆಲ್ಲ ರೇಗಿಸ್ತಾರೆ. ಪರವಾಗಿಲ್ಲ ಬಿಡಿ, ಅದೇ ಇವಾಗ ಮೀಟ್ ಮಾಡಾಯ್ತಲ್ಲ. ಸರಿ, ಆಫೀಸಿಗೆ ಟೈಮ್ ಆಗುತ್ತೆ, ಹೊರಡೋಣವಾ? ಓ ಯಾ, ಹೊರಡೋಣ. ಥ್ಯಾಂಕ್ಸ್ ಕಾರ್ತಿಕ್, ಥ್ಯಾಂಕ್ಸ್ ಫಾರ್ ದ ಹೆಲ್ಪ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಎಟ್ ಆಲ್. ಇದರಲ್ಲೆಲ್ಲ ಏನಿದೆ? ಹ್ಯಾವ್ ಎ ಗುಡ್ ಡೇ. ಓಕೆ ಓಕೆ, ಬಾಯ್ ಬಾಯ್. ಹಾಯ್, ಕೈಗೆ ಏನೇ ಆಯ್ತು? ಚಿಕ್ಕ ಆಕ್ಸಿಡೆಂಟ್. ಅಯ್ಯಯ್ಯೋ, ಕಾರ್ತಿಕ್ಗೆ ಬಂದು ಹೆಲ್ಪ್ ಮಾಡಿದ್ದು. ಹೀಸ್ ಅ ನೈಸ್ ಗೈ, ವೆರಿ ನೈಸ್ ಗೈ. ಕಾರ್ತಿಕ್ ಮಾತ್ರ ಇಲ್ದೆ ಹೋಗಿದ್ರೆ ದೊಡ್ಡ ಸಮಸ್ಯೆ ಆಗಿರ್ತಿತ್ತು ಕಣೆ. ಹೋದ ವಾರ ನನಗೂ ಆಕ್ಸಿಡೆಂಟ್ ಆಯ್ತು, ಆದ್ರೆ ಯಾರೂ ಬರ್ಲಿಲ್ಲ ನನ್ನ ಕಾಪಾಡಕ್ಕೆ. ಅಯ್ಯೋ, ಯಾಕೆ ಆಕ್ಸಿಡೆಂಟ್ ಮಾಡಿದ್ದೆ ನಾನಲ್ವಾ? ಹೇ ಕಾರ್ತಿಕ್, ಆಕ್ಸೆಪ್ಟ್ ಮಾಡ್ಬಿಟ್ಟ. ಏನು ಆಕ್ಸೆಪ್ಟ್ ಮಾಡ್ಬಿಟ್ನ? ಫೇಸ್ಬುಕ್ ರಿಕ್ವೆಸ್ಟ್ ಕಣೆ. ಮೂರ್ ವಾರದ ಹಿಂದೆ ನಾನ್ ಕೊಟ್ ಫ್ರೆಂಡ್ ರಿಕ್ವೆಸ್ಟ್ ಇನ್ನೂ ಆಕ್ಸೆಪ್ಟ್ ಮಾಡಿಲ್ಲ, ನಿಂದ ಹೆಂಗೆ ಆಕ್ಸೆಪ್ಟ್ ಮಾಡ್ದ? ಉರ್ಕೊಂಡ್ ಮಾತಾಡ್ತಿದ್ಯಾ? ನೋಡ್ಕೊಂಡು ಫೇಕ್ ಐಡಿ ಅನ್ಸತ್ತೆ. ಇದ್ರಲ್ಲಿ ಕಾಮಿಡಿ ಏನು ಅಂದ್ರೆ, ಫೇಕ್ ಐಡಿ ಕೂಡ ನಿನ್ನ ಆಕ್ಸೆಪ್ಟ್ ಮಾಡಿಲ್ಲ. ಕಾಣಿಸಿದ್ರಿ ಕುಮಾರಣ್ಣ? ಚೇಂಜ್ ಇಲ್ಲಮ್ಮ, ನಮ್ಮೇ ರೀ ತಾನೆ, ಆಮೇಲೆ ಇಸ್ಕೋತೀನಿ. ಓಕೆ ಸರಿ ಅಣ್ಣ. ಸರಿ ಅಮ್ಮ. ಈ ಮೀಟಿಂಗ್ನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನ್ನ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ ತಕ್ಷಣ ನೀವು ಆಕ್ಸೆಪ್ಟ್ ಮಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಕಾರ್ತಿಕ್. ಏನಕ್ಕೆ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡೋದಕ್ಕೆ? ಆಫೀಸ್ ಅಲ್ಲಿ ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ತಗೊಂಡಿದ್ದಕ್ಕೆ. ಓ, ಅದೆಲ್ಲ ಒಂದು ಮ್ಯಾಟ್ರ. US ಹೋಗಿ ವರ್ಕ್ ಮಾಡಬೇಕು ಅದೇ. ಹಾ ಅಮ್ಮ, ಎಲ್ಲೋ ಇದೆಯಾ? ಒಬ್ಬರು ಫ್ರೆಂಡ್ನ ಭೇಟಿಯಾಗಿ ಬಂದಿದೆ ಅಮ್ಮ. ಯಾರು ಅದು? ಹುಡುಗನೋ ಹುಡುಗಿನೋ? ಹುಡುಗಿನೇ ಅಮ್ಮ, ಆದ್ರೆ ನೀನ್ ಅನ್ಕೊಂಡಿರೋ ಹಾಗೆಲ್ಲ ಏನೂ ಇಲ್ಲಮ್ಮ. ನಾನೇನು ಅನ್ಕೊಂಡಿಲ್ಲ ಕಣು, ನೀನ್ ಯಾಕೆ ಟೆನ್ಷನ್ ಆಗ್ತಿದ್ಯಾ? ಅಮ್ಮ ಫ್ರೀ ಆಗಿರ್ಬೇಕಾದ್ರೆ ಕಾಲ್ ಮಾಡ್ತೀನಮ್ಮ, ಬಾಯ್. ಸರಿ ಕಣು. ಅಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋತೀರಾ? ಅಪ್ಪ ಇಲ್ಲ. ಓ ಸಾರಿ. ಅದೆಲ್ಲ ಬಿಡ್ರಿ, ನಿಮ್ ಪೇರೆಂಟ್ಸ್ ಬಗ್ಗೆ ಹೇಳಿ. ಅದನ್ ಯಾಕೆ ಕೇಳ್ತೀರಾ? ಯಾಕೆ? ನಾನ್ ಯಾವಾಗ ಮದ್ವೆ ಆಗ್ತೀನಿ, ಯಾವಾಗ ಮನೆಯಿಂದ ಆಚೆ ಕಳ್ಸೋಣ ಅಂತ ರೆಡಿ ಆಗಿದ್ದಾರೆ. ಎಲ್ಲರೂ ಅಷ್ಟೇ ಕಣ್ರಿ, ಈಗಿನ ಕಾಲದ ಹೆಣ್ಮಕ್ಳು ಎಷ್ಟೆಲ್ಲ ಅಚೀವ್ ಮಾಡ್ತಾರೆ.
ಅವ್ರಿಗೊಂದು ಸ್ವಲ್ಪ ಫ್ರೀಡಮ್ ಕೊಡ್ಬೇಕ್ರಿ. ಪರವಾಗಿಲ್ವೇ, ತುಂಬಾ ಮೆಚ್ಯೂರ್ಡ್ ಆಗಿ ಮಾತಾಡ್ತೀರ. ಟೈಮ್ ಆಯ್ತು, ಹೊರಡೋಣವಾ? ಯಾ ಶೋರ್. ಇಟ್ಸ್ ಅವರ್ ಫಸ್ಟ್ ಮೀಟ್, ಒಂದ್ ಸೆಲ್ಫಿ ತಗೊಳ್ಳೋಣವಾ? ಯಾ ಖಂಡಿತ. ಓಕೆ. ರಮ್ಯಾ, ಎಂ ಡಿ ಇಸ್ ಕಾಲಿಂಗ್ ಯು ಟು ದ ಕಾನ್ಫರೆನ್ಸ್ ರೂಮ್. ಯಾಕೆ? ಕಮ್. ಏನಿದೆಲ್ಲ? ಹ್ಯಾಪಿ ಬರ್ಡೇ ರಮ್ಯಾ ಫ್ರಮ್ ಅ ಸ್ಪೆಷಲ್ ಒನ್. ಯಾರೋ ಆ ಸ್ಪೆಷಲ್ ಒನ್? ಕಾರ್ಡ್, ಕೇಕ್. ಏ ಯಾರೋ ಕಳ್ಸಿದ್ದು? ನೆಕ್ಸ್ಟ್ ವೀಕ್ ನನ್ ಬರ್ಡೇನು ಬರುತ್ತೆ, ಗೋವಾ ಟ್ರಿಪ್ ಬೇರೆ ಹೋಗ್ತಿದ್ದೀನಿ, ನನಗೂ ಕೊಡಿಸ್ರು. ಹ್ಯಾಪಿ ಬರ್ಡೇ ಟು ಯು. ಕೇಕ್ ಹಾಕೋಣ? ಅದೇ ತಾನೇ, ಏನೋ ವಿಷಯ ನಮ್ಮ ಮೂರ್ ಜನಕ್ಕೆ ಗೊತ್ತೇ ಇಲ್ವೇನೋ. ಹ್ಯಾಪಿ ಬರ್ಡೇ ಅಂತ ಸೌಂಡ್ ಕೇಳಿಸ್ಕೊಂಡು ಒಳಗೆ ಬಂದಾಗ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ವಿಶ್ ಮಾಡು, ಆಮೇಲೆ ಕೇಕ್ ತಿನ್ನೋಣ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಕೇಕ್, ಅವರೇ ಕೇಕ್ ಕಳಿಸ್ತಾರೆ, ಅವರೇ ವಿಶ್ ಮಾಡ್ತಾರೆ. ನಡ್ಸು ನಡ್ಸು. ಏ ಬರ್ಡೇ ಫೋಟೋಸ್ ಏನೇ ತೋರ್ಸು. ನೋಡ್ದ್ಯಾ, ಇದುವರೆಗೂ ಡೌಟ್ ಆಗಿತ್ತು, ಈಗ ಕನ್ಫರ್ಮ್ ಆಗೋಯ್ತು. ಸೆಲ್ಫಿ ತಗೊಂಡ್ರಲ್ಲಪ್ಪ, ಫ್ಯೂಚರ್ಸ್ ಗುಡ್ ಫ್ರೆಂಡ್ಸ್. ಇವನೇನ ಸ್ಪೆಷಲ್ ಒನ್ನು, ಇವಾಗ ಗೊತ್ತಾಯ್ತು. ನಡ್ಸು ನಡ್ಸು. ಬಂದ್ಬಿಡ್ತು ಕಣೆ, ನಿನಗ್ ಸ್ಪೆಷಲ್ ಒನ್ ಇಂದ ಕಾಲ್, ಇನ್ಮೇಲೆ ನಿನ್ಗೆ ಎಲ್ಲಾ ಸ್ಪೆಷಲ್ ಏನೇ. ಛೇ, ಸುಮ್ಮನೆ ಇರೆ. ನನ್ನ ಮನಸ್ಸು ಎಂದು ಬದಲಾಗಿಲ್ಲ, ಬದಲಾಯ್ತು ಈಗ ಮನಸ್ಸು, ಹೇಗಾಯ್ತೋ ಗೊತ್ತಿಲ್ಲ. ನನ್ನೊಳಗೆ ಈ ಪ್ರೇಮ ನಿನ್ನಿಂದೆ ನಿಂದೆ, ನಾ ಕಾಣೋ ಈ ಕನಸು ನಿನ್ನಿಂದೆ ನಿನ್ನಿಂದೆ. ಹೇ ಹುಡುಗಿ, ಇದು ಕನಸ ಪ್ರೀತಿ, ನಾ ಹೇಳು ನೀ ಯಾಕೋ ಏನು ನನಗೆ ತಿಳಿಯದೆ. ಯಾಕೋ ಪ್ರೀತಿ ನಿಜವಾ ಇದು ನಿನ್ನೆ ಕೇಳಲೆ. ಯಾಕೋ ಏನು ನನಗೆ ತಿಳಿಯದೆ. ಯಾಕೋ ಪ್ರೀತಿ ನಿಜವಾ ಇದು ನಿನ್ನೆ ಕೇಳಲೆ. ಇಲ್ಲಿ ತನಕ ನನ್ನ ಮನಸ್ಸು ಎಂದು ಬದಲಾಗಿಲ್ಲ, ಬದಲಾಯ್ತು ಈಗ ಮನಸ್ಸು, ಹೇಗಾಯ್ತೋ ಗೊತ್ತಿಲ್ಲ. ಹೇ ನಿಜ ನಿನ್ನ ಪ್ರೇಮ, ನಿಜ ನಮ್ಮ ಪ್ರೇಮ, ನಿಜ ನಿಜ ನಮ್ಮ ಪ್ರೇಮ. ಹೇ ನಾನಲ್ಲ ಈಗ ಈ ಕನಸೀಗ, ನನ್ನನೆ ಮರೆತಿನ ಖುಷಿಯಲಿ ಓ ಮನಸೇ. ಮನಸಾಯ್ತು ಪರಿಚಯ ನೀನೇನೆ ಕಾರಣ, ಬೇಡಾಯ್ತು ವರವನು ನೀನೇ ಪ್ರತಿ ಜನ್ಮಕ್ಕೂ. ನಾ ಕಂಡ ಕನಸು ನಿನ್ನಿಂದೇ ನನಸು, ಮನಸೇ ನೀನೇ ಇಲ್ಲದೆ ನ ಹೇಗೆ. ಅರೆ ನನ್ನ ಮನಸ್ಸಿನ ಮಾತು ನಿನ್ನ ಕಣ್ಣೇ ಹೇಳಾಯ್ತು, ನಾ ಕಾಣೋ ಈ ಕನಸು ನಿನ್ನಿಂದೇ ನಿನ್ನಿಂದೇ. ಹೇ ಹುಡುಗಿ, ಇದು ಕನಸ
ಪ್ರೀತಿ ನಾ ಹೇಳು ನೀ ಯಾಕೋ ಏನು ನನಗೆ ತಿಳಿಯದೆ ಪ್ರೀತಿ ನಿಜವ ಇದು ನಿನ್ನೆ ಕೇಳಲೆ ಏನು ನನಗೆ ತಿಳಿಯದೆ ಪ್ರೀತಿ ನಿಜವ ಇದು ನಿನ್ನೆ ಕೇಳಲೆ ಬಾಯ್ ಬಾಯ್ ಏನು ನಿನ್ನ ಹತ್ರ ಏನೋ ಹೇಳ್ಬೇಕಂದ್ಕೊಂಡೆ ಏಯ್ ಏನು ಬೇಡ ಇಲ್ಲಿ ಬೇಡ ಗೋವಾಲಿ ಹೇಳ್ತೀನಿ ಏಯ್ ಗೋವಾ ಅನ್ಕೊಂಡು ಇಲ್ಲೇ ಹೇಳು ಗೋವಾಲಿ ಹೇಳ್ತೀನಿ ಗೋವಾಲಿ ಹೇಳ್ತೀನಿ ರಮ್ಯಾ ಒಂದ್ ನಿಮಿಷ ಒಂದ್ ನಿಮಿಷ ಸ್ಟಾಪ್ ಮಾಡು ಏನಾಯ್ತು ಸರ್ ಅದಾದ್ಮೇಲೆ ನಿನ್ ಲೈಫ್ ಅಲ್ಲಿ ಏನ್ ನಡೀತು ಅಂತ ನಾನ್ ಹೇಳ್ತೀನಿ ಏನ್ ಸರ್ ಹೇಳ್ತಿದ್ದೀರಾ ನನ್ಗೇನು ಅರ್ಥ ಆಗ್ತಿಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಜನಿ ಕಾರ್ತಿಕ್ಗೆ ಕಾಲ್ ಮಾಡಿದ್ಲ ಸರ್ ರೈಲ್ವೆ ಸ್ಟೇಷನ್ ಓಕೆ ಸರ್ ಆದ್ರೆ ನನ್ನ ಹೆಸರು ರಮ್ಯಾ ನನ್ ಜಾಗದಲ್ಲಿ ಅದ್ಯಾರ್ ಸರ್ ಜನಿ ನೀವ್ ಹೇಳಿದ್ದಲ್ಲ ನಾನ್ ಕೇಳಿದೆ ತಾನೆ ಈಗ ನಾನ್ ಹೇಳ್ತೀನಿ ರೈಲ್ವೆ ಸ್ಟೇಷನ್ ಅಲ್ಲಿ ಜೆನಿ ಅನ್ನೋ ಹುಡುಗಿ ಕಾರ್ತಿಕ್ಗೆ ಫೋನ್ ಮಾಡಿದಾಗ ಕಾರ್ತಿಕ್ ಫೋನ್ ಮಾಡ್ತಾ ಇದೀನಿ ನಾಟ್ ರೀಚೇಬಲ್ ಬರ್ತಾ ಇದೆ ಅವ್ರು ಬರ್ತಾರೆ ನಾವು ಬೇಗ ಹೋಗೋಣ ಬನ್ನಿ ಬೇಗ ಬನ್ನಿ ಸರಿ ಬೇಗ ನಡೆಯೋ ಹಾಯ್ ಜೆನ್ನಿ ಶರ್ಮಿಳಾ ಏ ಬಾರೆ ಒನ್ ಮಿನಿಟ್ ಹೇ ಜೆನ್ನಿ ಇಲ್ಲೇನ್ ಮಾಡ್ತಾ ಇದೀಯಾ ಟೈಮ್ ಆಯ್ತು ಬಾ ಹೋಗೋಣ ಬೇಗ ಬಾ ಗೆಟ್ ಇನ್ ಹಾ ಬಂದೆ ಹೋಗಿದ್ದೆ ಇಷ್ಟು ಸಲ ಕಾಲ್ ಮಾಡಿದ್ದೀನಿ ಗೊತ್ತಾ ಸ್ವಿಚ್ ಆಫ್ ಬರ್ತಾ ಇದೆ ಏನಾಯ್ತು ಎಲ್ಲಿದ್ಯಾ ನೀನು ಸಾರಿ ಜನಿ ಸಾರಿ ಅಮ್ಮನಿಗೆ ಸಡನ್ ಆಗಿ ಹುಷಾರಿಲ್ದಂಗ ಆಗ್ಬಿಡ್ತು ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಮ್ಮಗೇನಾಯ್ತು ಏನು ನನ್ಗೊಂದು ಕಾಲ್ ಮಾಡ್ಬೇಕ ತಾನೆ ಇಲ್ಲ ಜನಿ ನೌ ಶೀಸ್ ಫೈನ್ ಇರೋ ಟೆನ್ಷನ್ ಅಲ್ಲಿ ಫೋನ್ ಬೇರೆ ಮಿಸ್ ಮಾಡ್ಬಿಟ್ಟೆ ಟೂ ಡೇಸ್ ಇಂದ ಹಾಸ್ಪಿಟಲ್ ಅಲ್ಲೇ ಲಾಕ್ ಆಗ್ಬಿಟ್ಟೆ ನಿನ್ಗೇನಾದ್ರೂ ಆಗೋಯ್ತೇನೋ ಅಂತ ಭಯ ಆಯ್ತು ಕಣೋ ಯಾಕೋ ಹೀಗ್ ಮಾಡ್ದೆ ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಏಯ್ ಸಾರಿ ಜೆನಿ ಅಳ್ಬೇಡ ಹೋಗೋ ನಿನ್ ಜೊತೆ ಈ ಟ್ರಿಪ್ ಅಲ್ಲಿ ಹೇಗೆಲ್ಲ ಇರ್ಬೇಕು ಅಂದ್ಕೊಂಡೆ ಆದ್ರೆ ಈಗ ಯಾವಾಗ ಮುಗಿಯುತ್ತೋ ಅಂತ ಕಾಯ್ತಾ ಇದೀನಿ ಐ ಮಿಸ್ ಯು ಕಾರ್ತಿಕ್ ಮಿಸ್ ಯು ಟು ಜೆನಿ ಜಸ್ಟ್ ವೇಟ್ ಫಾರ್ ಟೂ ಡೇಸ್ ಓಕೆ ಬಾಯ್ ಸಾರಿ ಜೆನಿ ಸರಿ ಈಗ ಅಮ್ಮ ಹೇಗಿದ್ದಾರೆ ತುಂಬಾ ಭಯ ಆಗಿತ್ತು ಅಮ್ಮನಿಗೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಯಾಕೋ ಹೀಗೆಲ್ಲ ಮಾತಾಡ್ತೀಯ ಅಮ್ಮಗೆ ಏನು ಆಗಲ್ಲ ಬರೀ ಒನ್ ವೀಕ್ ನಿನ್ನ ನೋಡಕ್ಕಾಗ್ದೆ ಇರೋಕಾಗ್ಲಿಲ್ಲ ಕಣೋ
ಕಾರ್ತಿಕ್, ಐ ಆಮ್ ಇನ್ ಲವ್ ವಿತ್ ಯು ಕಾರ್ತಿಕ್. ಅದೆಲ್ಲ ಓಕೆ, ಗೋವಾಯಿಂದ ನನಗೋಸ್ಕರ ಏನ್ ತಂದೆ? ಇರಪ್ಪ, ತಗೊಂಡ್ ಬಂದಿದ್ದೀನಿ, ಕೊಡ್ತೀನಿ. ಹೌದಾ, ಏನ್ ತಗೊಂಡ್ ಬಂದೆ? ಎಣ್ಣೆನ? ಏಯ್, ನಾನು ಎಷ್ಟು ಫೀಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ನಿನ್ಗೆ ಡ್ರಿಂಕ್ಸ್ ಮುಖ್ಯನಾ? ಏಯ್ ಸುಮ್ನೆ ರೇ. ಓಕೆ ಬಾಯ್. ಹೇಯ್, ಏನೋ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿದೆ. ಹಾ ಹೌದಲ್ವಾ, ಏನ್ ನೋಡ್ತಾ ಇದ್ಯಾ ತಿರ್ಗಾ ಕಡೆ? ನಶೆ ಹೇಗಿದೆ? ಇಟ್ಕೋ. ಸರಿ, ಟ್ರೀಟ್ ಏನೋ ಕೊಡಿಸ್ತೀಯಾ? ಏನೋ ವಿಸಾಗ ಅಪ್ರೂವಲ್ ಆಯ್ತಾ? ಅದೆಲ್ಲ ಯಾಕ್ರೋ, ಒಳ್ಳೆ ಟೈಮ್ ಬರ್ಲಿ, ಹೇಳ್ತೀನಿ. ಇವಾಗ ತಿನ್ರಿ. ಬೇಡ ಮಚ್ಚ ಬೇಡ, ರಾಹು ಕಾಲ ಗುಳಿ ಕಾಲ ಒಟ್ಟೊಟ್ಟಿಗೆ ಬರ್ತಿದ್ದಾವೆ. ಆಮೇಲೆ ಹೋಗ ಇತ್ತಗೊಳ್ಳಿ, ಚೆನ್ನಾಗಿದೆ ಮಗ. ರೀಸನ್ನೇ ಗೊತ್ತಿಲ್ಲ, ಹೇಗೋ ತಿನ್ನೋದು ಮನ್ಸೇ ಒಪ್ತಿಲ್ಲ. ಏಯ್ ಬಾಯ್ ಸರಿ ಇದೆಯಲ್ಲ, ತಿನ್ನು ತಿನ್ಸಾಯಿ ಮಗ. ನೋಡು, ಯಾರಿಗೆ ಏನಾದ್ರೂ ಆಗಲಿ ಚೆನ್ನಾಗಿ ತಿಂತಾ ಇರ್ತಾರೆ. ಇದೊಂದು ವಿಷಯದಲ್ಲಿ ನೀನ್ ಹುಡುಗಿರನ್ನೇ ಫಾಲೋ ಮಾಡು. ಏಯ್ ಸಮೋಸ ಸೂಪರ್ ಆಗಿದೆ. ಈಗಲೇ ಹೆಂಗಿದ್ಯಾ, ಇನ್ ತಿನ್ಮೇಲೆ ಹೆಂಗಿರ್ತೇವೆ ಏನೋ. ಏಯ್ ಇನ್ನೆರಡು ಸಮೋಸ. ಯಾರಿಗೂ ಗೊತ್ತಾಗದಂಗೆ ಸೈಲೆಂಟ್ ಆಗಿ ಟ್ರೀಟ್ ಕೊಡ್ತೀರಾ ಅಂತ ಕೇಳ್ಪಟ್ಟೆ. ಇನ್ನೇನ್ ಸರ್ ಮಾಡೋದು, ಓಸೆ ಪಾರ್ಟಿ ಕೊಡಿಸ್ತೀನಿ ಅಂದ್ರಲ್ಲ, ಅದಕ್ಕೆ ನಾವೆಲ್ಲ ಬಂದ್ವಿ. ಅಣ್ಣ ಕಾರ್ತಿಕ್ ಕೂಡ ಕೇಳಿದ್ರು. ಶರ್ಮಿ, ಏನಕ್ಕೆ ಟ್ರೀಟ್ ಕೊಟ್ಟ ಅಂತ ರೀಸನ್ ಹೇಳಿದ್ನ ಕಾರ್ತಿಕ್? ಏನೋ ಸಸ್ಪೆನ್ಸ್ ಅಂತ ಹೇಳ್ದ. ನಾವಿಬ್ರು ಸೇರಿ ಟ್ರೀಟ್ ಕೊಡೋಣ ಅನ್ಕೊಂಡೆ, ಆದ್ರೆ ಕಾರ್ತಿಕ್ಗೆ ಟ್ರೀಟ್ ಕೊಟ್ಟನ. ಏನು, ಇಬ್ರು ಸೇರಿನಾ? ಹೌದು ಕಣೆ, ವಿ ಗಾಟ್ ಕಮಿಟೆಡ್. ವಾವ್ ಸೂಪರ್ ಡಾ. ಏ ಗಾಯ್ಸ್, ನಾವಿಬ್ರು ಒಟ್ಟಿಗೆ ಹೇಳ್ತೀವಿ, ಅಲ್ಲಿವರೆಗೂ ಕೀಪ್ ಇಟ್ ಯುವರ್ ಸೆಲ್ಫ್. ಕಂಗ್ರೆಟ್ಸ್ ಡಾ. ಥ್ಯಾಂಕ್ಸ್. ಆಫೀಸಲ್ಲಿ ಮೌಸು ಜಾಸ್ತಿ ಆಗಿ ಹೋಗ್ತಾ ಇದೆ. ಇಲ್ಲ ಕಣೆ, ನನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ನೋಡಿದ್ರೆ ಕೊಂದು ಬಿಡ್ತೇನೆ. ಅವಾಗೆಲ್ಲ ಏನು ಇಲ್ಲ ಕಣೆ. ಡ್ರೈವರ್, ಸ್ಟಾಪ್ 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 ಸ್ಟಾಪ್. ಎಕ್ಸ್ಕ್ಯೂಸ್ ಮೀ. ಏ ಯಾಕೆ ಹೇಳಿದೆ? ಇಲ್ಲ, ಕಾರ್ತಿಕ್ ಬರ್ತಾನೆ, ನಾವು ಹೊರಗೆ ಹೋಗ್ತಿದ್ದೀವಿ. ಓಕೆ ಬಾಯ್. ಹಾಯ್ ಜಿನಿ. ಎಲ್ಲಿ ಹೋಗೋಣ? ನನ್ಗೊಂದ್ ಆಸೆ ಕಣೋ. ಏನು? ನಾಳೆ ನಿನ್ ಬರ್ಡೇ ಅಲ್ವಾ, ನಿನ್ ಜೊತೆನೆ ಇರ್ಬೇಕು ಅಂತ ಮೊದ್ಲು ನಿನ್ಗೆ ನಾನೇ ವಿಶ್ ಮಾಡ್ಬೇಕು. ಇಷ್ಟೇನಾ? ನಾನು ಬೇರೆ ಏನೋ ಅನ್ಕೊಂಡಿದ್ದೆ. ಒಂದ್ ಕೆಲ್ಸ ಮಾಡೋಣ.
ಮನೇಲಿ ಯಾರು ಇಲ್ವಾ? ನೋಡಿದ್ರೆ ಹೇಗನ್ಸತ್ತೆ? ನೀನ್ ಟಿವಿ ನೋಡ್ತಾ ಇರು, ನಾನ್ ಫ್ರೆಶ್ ಆಗಿ ಬರ್ತೇನೆ. ಓಕೆ. ಸ್ಪರ್ಶಿಸಲ ನಿನ್ನ ಮನದ ಮಾತು ತಿಳಿದಿದೆ, ನ ಕಂಡೆ ಕಣ್ಣಲ್ಲಿ ಒಂದಾಗಿದೆ ಮನಸ್ಸುಗಳ ಮಾತಿಗ. ತೋರಿಸುವೆ ನೀನೆಂದು ಕಾಣದ ಪ್ರೀತಿಯ, ಮನಸ್ಸು ತಕ್ಕುವೆ ಪ್ರೇಮಿಸುವೆ ಬೇಕಾಗಿದೆ ಪ್ರೀತಿಗ. ನನ್ನೊಳಗೊಂದು ಸುಕೋಗಲು ನೀನೇ ಕಾರಣ, ಪ್ರೀತಿಗಾಗಿ ನಾನು ಬಲಿ 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 ಬೀಸಿದೆ. ನಾವು ಇನ್ನು ಈಗ ಸೇರೋದಿದೆ. ಕಾರ್ತಿಕ್, ಇವಾಗ ಬೇಡ. ಏನಾಯ್ತು ಮದ್ವೆ ಆದ್ಮೇಲೆ? ಇವಾಗ ಏನು ಮದ್ವೆ ಮಾಡ್ಕೋಬೇಕು ಅಷ್ಟೇ ತಾನೇ? ಹ್ಯಾಪಿ ಬರ್ಡೇ ಕಾರ್ತಿಕ್. ನಾವು ಇಬ್ರು ಒಂದೇ ಮನೆಯಲ್ಲಿ ಕೊನೆಯವರೆಗೂ ಹೀಗೆ ಇದ್ಬಿಟ್ಟಣವಾ? ಕಳವೇ ಸಮಯ ನಿನ್ನ ಜೊತೆ ಎಂದು ಸನಿಹ, ನಾನು ನಿನ್ನ ವಶವೇ. ಪ್ರಣಯವು ಪ್ರಮೋದವೇ ಪ್ರಮಾದವೇ? ತೋರಿಸುವೆ ನೀನೆಂದು ಕಾಣದ ಪ್ರೀತಿಯ, ಮನಸ್ಸು ತಕ್ಕುವೆ ಪ್ರೇಮಿಸುವೆ ಬೇಕಾಗಿದೆ ಪ್ರೀತಿಗ. ನನ್ನೊಳಗೊಂದು ಮನಸ್ಸು ಕೂಗಲು ನೀನೇ ಕಾರಣ, ಪ್ರೀತಿಗಾಗಿ ನಾನು ಬಲಿ 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 ಬೀಸಿದೆ. ನಾವು ಇನ್ನು ಈಗ ಸೇರೋದಿದೆ. ಕಾರ್ತಿಕ್, ಕಾರ್ತಿಕ್, ಸೀರಿಯಸ್ನೆಸ್ ಇಲ್ಲದೆ ಡ್ಯಾನ್ಸ್ ಆಡ್ಕೊಂಡು ನಿಂತಿದ್ಯಾ, ಅಲ್ಲೇನ್ ನಡೀತಾ ಇದೆ ಗೊತ್ತಾ? ಬಂದ್ ನೋಡು ಬಾ. ಟೆಲ್ ಮಿ ರಾಜ್, ವಾಟ್ ಹ್ಯಾಪನ್? ನೀನು ಹೋಗ್ಬೇಕಾಗಿರೋ US ಪ್ರಾಜೆಕ್ಟ್ಗೆ ಆ ನರೇಶ್ ಹೋಗ್ತಾ ಇದ್ದಾನೆ ಗೊತ್ತಾ? ಏನ್ ಹೇಳ್ತಿದ್ದೀರಾ? ಅಲ್ಲಿ ನೋಡು ನೋಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ತಿಕ್ ಕಂಟ್ರೋಲ್, ಪ್ಲೀಸ್ ಕಂಟ್ರೋಲ್. ಇಲ್ಲಿ ಪ್ರಾಬ್ಲಮ್ ಆಗೋದು ಬೇಡ, ನಾಳೆ ಆಫೀಸಲ್ಲಿ ನೋಡ್ಕೊಳ್ಳೋಣ ಪ್ಲೀಸ್. ಲೈ ನರೇಶ್, ಒಂದು ಸ್ಕಾಚ್ ಬಾಟ್ಲ್ಗೋಸ್ಕರ ನಾನು US ಪ್ರಾಜೆಕ್ಟೇ ಕೊಟ್ಬಿಟ್ಟೇನೋ ಕೇಳಿದ್ರೆ ನಾನೇ ಕೊಡಿಸ್ತಿದ್ನಲ್ಲ. ಏ ನರೇಶ್, ಕೊಂದಾಕ್ಬಿಡ್ತೀನೋ? ಹೇಯ್ ಕೊಂದಾಕ್ಬಿಡ್ತೀನಿ. ಹೀಗ್ ಬಿಹೇವ್ ಮಾಡ್ತಾ ಇದ್ದಾನೆ ಯಾವನೇ? ಎಷ್ಟು ಸಲ ಹಾರನ್ ಮಾಡೋದು? ಏನ್ ಮಾಡ್ತಾ ಇದ್ದೀರಾ? ನಿದ್ದೆ ಮಾಡ್ತಿರ್ತಾರೆ. ಕಾರ್ತಿಕ್ ಬಾ.
ಏಯ್ ಕಾರ್ತಿಕ್ ಬಾ. ಏಯ್ ಬಾ ಕಾರ್ತಿಕ್. ಬಿಡ. ಏಯ್ ಯಾವ ಕಾರ್ತಿಕ್, ಕಂಟ್ರೋಲ್ ಯುವರ್ ಸೆಲ್ಫ್. ಏಯ್ ನಶೆ ಜಾಸ್ತಿ ಆಯ್ತು, ಇದನ್ ಕುಡಿ. ಜನೆ ಇಲ್ ಬಾ ಜನೆ ಕೂತ್ಕೋ. ಏನ್ ಜನ ಹಿಂಗಾಯ್ತು ನಿನಗ್ ಗೊತ್ತ ತಾನೆ, ನನಗೆಷ್ಟು ಆಸೆ ಆಯ್ತು, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೆ ನಾನು. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನಗ ಅರ್ಥ ಆಗಲ್ಲ ಜನಿ, ನಿನಗ ಅರ್ಥ ಆಗಲ್ಲ. ಏನ್ ಮಾಡ್ತಾ ಇದ್ಯಾ ನೀನು? ಗ್ಲಾಸ್ ಹೊಡೆದೋಗಿದ್ಕೆ ಎಷ್ಟು ಫೀಲ್ ಆಗ್ತಿದ್ಯಲ್ಲ, ಇದು ನನ್ನ ಡ್ರೀಮ್ ಜನಿ. ಈ ಕೆಲ್ಸನೇ ನನಗ್ ಬೇಡ. ಏ, ಈಗ ಆಲ್ರೆಡಿ ನಮ್ಗೆ ಸಾಕಷ್ಟು EMI ಕಮಿಟ್ಮೆಂಟ್ಸ್ ಇದೆ ಕಣೋ. ಈಗ ನೀನು ಕೆಲ್ಸ ಬಿಟ್ರೆ ಕೇವಲ ನನ್ನ ಒಬ್ಳು ಸ್ಯಾಲ್ರಿ ಇಟ್ಕೊಂಡು ಏನ್ ಮಾಡೋದು? ಓ, ಹಾಗಾದ್ರೆ ನಿನಗೆ ನನ್ ದುಡ್ಡು ಮಾತ್ರ ಮುಖ್ಯ, ನನ್ನ ಆಸೆ ನಿನಗ್ ಮುಖ್ಯ ಅಲ್ಲ ಅಲ್ವಾ? ಕಾರ್ತಿಕ್, ಐ ಡಿಂಟ್ ಮೀನ್ ದಟ್. ನನಗ್ ಗೊತ್ತು ಕಣೆ, ಈ ಹುಡುಗಿರೇ ಇಷ್ಟು ಅಂತ. ಕಾರ್ತಿಕ್, ಯು ಆರ್ ಗೋಯಿಂಗ್ ಬಿಯಾಂಡ್ ಯುವರ್ ಲಿಮಿಟ್. ಸರಿ ಬಾ, ಒಳಗಡೆ ಹೋಗೋಣ. ಬೇಕಾಗಿಲ್ಲ, ಹೋಗೆ. ಕಾರ್ತಿಕ್, ದಿ ನಂಬರ್ ಯು ಆರ್ ಟ್ರೈಂಗ್ ಟು ಕಾಲ್ ಇಸ್ ಕರೆಂಟ್ಲಿ ನಾಟ್ ರೀಚಬಲ್. ದಿ ನಂಬರ್ ಯು ಆರ್ ಟ್ರೈಂಗ್ ಟು ಕಾಲ್ ಇಸ್ ಕರೆಂಟ್ಲಿ ನಾಟ್ ರೀಚಬಲ್. ಹಲೋ ಶರ್ಮಿ, ಕಾರ್ತಿಕ್ ಆಫೀಸಿಗೆ ಬಂದಿದ್ದಾನಾ? ಇಲ್ಲವಲ್ಲ, ಯಾಕೆ, ಏನಾಯ್ತು? ಏನೂ ಇಲ್ಲ, ಆಫೀಸಿಗೆ ಬಂದ್ರೆ ಹೇಳು. ಏನಮ್ಮ ಆಯ್ತು? ಇಲ್ಲಮ್ಮ, ಕಾರ್ತಿಕ್ ಎಲ್ಲೂ ಕಾಣಿಸ್ತಿಲ್ಲ. ಹೇಳ್ತಿದ್ದೀರಾ ನನಗಾಗಿರೋದನ್ನ? ಹಾಗೆ ಹೇಳ್ತಿದ್ದೀರಾ? ನನ್ ಕಾರ್ತಿಕ್ಗೆ ಏನಾಯ್ತು ಸರ್? ಯಾರ್ ಸರ್ ಆ ಜನಿ? ಅಯ್ಯಯ್ಯೋ, ಏನಾಗತ್ತಪ್ಪ ದೇವ್ರೇ? ಸ್ಟೇ ಹಿಯರ್. ಓಕೆ ಸರ್.
ಸ್ಟೇ ಹಿಯರ್. ಕಾರ್ತಿಕ್ ಸಿಕ್ಕದ್ನ ಸರ್? ಎಲ್ಲಿ ಸರ್ ನನ್ನ ಕಾರ್ತಿಕ್? ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಲ್ವಾ, ಹುಡುಕ್ತಾ ಇದ್ದೀವಿ. ನಿಮಗದು ಕೇವಲ ಕಂಪ್ಲೇಂಟು, ಆದ್ರೆ ನನಗೆ ಅವನೇ ಲೈಫ್ ಸರ್. ನನ್ನ ಹಸ್ಬೆಂಡ್ ಇಲ್ದೆ ನನ್ನ ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ ಸರ್. ಪ್ಲೀಸ್ ಸರ್, ದಯವಿಟ್ಟು ಅವನನ್ನ ಹುಡುಕೊಡಿ ಸರ್. ಪ್ಲೀಸ್, ಕೈ ಮುಗಿದ್ ಬೇಡ್ಕೋತೀನಿ, ಹುಡುಕೊಡಿ ಸರ್ ಪ್ಲೀಸ್. ಯಾರ್ ಸರ್ ಹುಡುಗಿ? ನನ್ನ ಹಸ್ಬೆಂಡ್ನ ಅವಳ ಹಸ್ಬೆಂಡ್ ಅಂತಿದ್ದಾಳೆ, ಏನ್ ಸರ್ ನಡೀತಾ ಇದೆ ಇಲ್ಲಿ? ಬೇಜಾನು ಅರ್ಥ ಆಗ್ತಿಲ್ಲ ಸರ್. ಒಂದ್ ನಿಮಿಷ ಇರು, ಇಲ್ಲಿವರೆಗೂ ಇದನ್ನ ಮಿಸ್ಸಿಂಗ್ ಕೇಸ್ ಅನ್ಕೊಂಡಿದ್ದ, ಈಗ ಇದು ಚೀಟಿಂಗ್ ಕೇಸ್ ಅನ್ಸುತ್ತ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಈ ಜರ್ನಲಿಸ್ಟ್ ಜೈಕಾಂತ್ಗೆ ಒಂದು ವೇಟ್ ಆಗಿರೋ ಕೇಸ್ ಸಿಕ್ಕಿದೆ. ಹಲೋ, ಕೇಳಿಸ್ಕೊಳ್ತೆ ಕಟ್ ಮಾಡ್ಬಿಟ್ಟನಲ್ಲ. ಹಲೋ, ಹ್ಮ್ ಹೇಳು. ಹ್ಮ್ ಸರಿ, ನಾನೊಂದು ನಂಬರ್ ಕಳಿಸಿದ್ದೀನಲ್ವಾ, ಅದ್ರ ಫುಲ್ ಡೀಟೇಲ್ಸ್ ನನಗೆ ಬೇಕು. ರಮ್ಯಾ. ಸರಿ, ಓಕೆ. ಯಾರು? ಪೊಲೀಸ್ ವಿಚಾರ್ಸಕ್ ಬಂದಿದ್ದಾರೆ. ಸ್ಟೇ ಹಿಯರ್. ಹ್ಮ್, ಏನಾಯ್ತು? ಏನಾದ್ರೂ ಪ್ರಾಬ್ಲಮ್? ಐ ಅಗ್ರಿ, ಆಲ್ರೆಡಿ ವಿ ಹ್ಯಾವ್ ವೇಟೆಡ್ ಫಾರ್ ಎ ಲಾಂಗ್ ಟೈಮ್, ಇಟ್ ಶುಡ್ ಬಿ ಆಕ್ಯುರೇಟ್. ಸಿ, ಸೆಂಡಿಂಗ್ ಪ್ರಾಬ್ಲಮ್ ಇಸ್ ನಾಟ್ ದ ಮ್ಯಾಟರ್. ಓಕೆ, ಐ ವಿಲ್ ಕಾಲ್ ಯು. ಓಕೆ. ಹಲೋ, ಹೂ ಆರ್ ಯು? ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಯಾರು ನಿನ್ನ ಒಳಗಡೆ ಬಿಟ್ಟಿದ್ದು? ಕೂಲ್ ಕೂಲ್. ACP ವಿಜಯ್ ಪ್ರಕಾಶ್, ಕ್ರೈಮ್ ಬ್ರಾಂಚ್. ನಿಮ್ಮ ಆಫೀಸ್ ಸ್ಟಾಫ್ ಕಾರ್ತಿಕ್ ರಘುನಾಥನ್ ಮೇಲೆ ಒಂದು ಚೀಟಿಂಗ್ ಕೇಸ್ ಫೈಲ್ ಆಗಿದೆ. ಎರಡು ಮೂರು ದಿನದಿಂದ ಅವನು ಕಾಣ್ತಾ ಇಲ್ಲ. ಎನಿ ಐಡಿಯಾ? ಸೋ ವಾಟ್, ಇಟ್ಸ್ ಅನ್ಅಫಿಷಿಯಲ್ ಅಂಡ್ ದಟ್ ಪರ್ಸನಲ್ ಮ್ಯಾಟರ್. ಈ ಕಂಪನಿ ಸ್ಟಾಫ್ ರಮ್ಯಾನೇ ಕಂಪ್ಲೇಂಟ್ ಕೊಟ್ಟಿರೋದು. ಈ ಚೀಟಿಂಗ್ ಕೇಸ್ ಫೈಲ್ ಮಾಡೋದಕ್ಕೆ ಈ ಆಫೀಸೇ ಕಾರಣ. ಐ ನೀಡ್ ಟು ಸಿ ಡೀಟೇಲ್ಸ್ ಕಾರ್ತಿಕ್ ಅಂಡ್ ಟೀಮ್ ಮೆಂಬರ್ಸ್. ಹಲೋ ಮಿಸ್ಟರ್, ದಿಸ್ ಇಸ್ ಅನ್ ಇಂಟರ್ನ್ಯಾಷನಲ್ ಕಂಪನಿ. We have a lot of procedures and formalities. Suddenly agil bandu investigation madakagala. You should get the permission from the higher authorities. Go and get it. Nanu nodtane din nin paading nin maatadtane idya. Hey! Kariyorna. ಗೊತ್ತಿದೆ ಸರ್, ಈ ಹುಡುಗಿ ಈ ಮನೆಯಲ್ಲೇ ಇದ್ದಿದ್ದು. ಇವನು ನೋಡಿದ್ದೀನಿ ಸರ್, ಆ ಹುಡುಗಿನ ಪಾರ್ಕ್ನಲ್ಲಿ ಇಳಿಸ್ಬೇಕಾದ್ರೆ ಇವನ್ನ ಒಂದ್ಸಲ ನೋಡಿದ್ದೀನಿ ಸರ್. ಈ ಡೇಟಲ್ಲಿರೋ CCTV ಫುಟೇಜ್ ನಾನು ನೋಡಬೇಕು. ಎಲ್ಲ ಕಡೆ ನೋಡಾಯ್ತು ಸರ್, ಅವನ ಬಗ್ಗೆ ಒಂದು ಸಣ್ಣ ಎವಿಡೆನ್ಸು ಸಿಕ್ಕಲಿಲ್ಲ ಸರ್. ಯಾವ ಕ್ಲೂನು ಸಿಕ್ತಿಲ್ವೇ?
ಅವನು ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ದಾನೆ. ಎಸ್ ಸರ್. ಸರ್, ನಾನೊಂದು ವಿಷಯ ಹೇಳ್ಬೋದಾ ಸರ್? ನಾವು ಬೇಕಾದ್ರೆ ಪೇಪರ್ನಲ್ಲಿ ಮಿಸ್ಸಿಂಗ್ ಆ್ಯಡ್ ಕೊಟ್ರೆ ಏನಾದರೂ ಕ್ಲೂ ಸಿಗುತ್ತೆ ಅಲ್ವಾ ಸರ್? ಮುಖ್ಯಾಂಶಗಳು. ಎಷ್ಟೋ ಹೆಣ್ಣು ಮಕ್ಕಳನ್ನು ಏಮಾರಿಸಿ ಮದುವೆ ಆಗಿರುವ ಕಾರ್ತಿಕ್ ಎಂಬಾತನನ್ನು ಪೊಲೀಸ್ನ ಒಂದು ಹೊಸ ಟೀಮು ಹುಡುಕಿ ಎಲ್ಲ ಕಡೆ ವಿಚಾರಣೆ ಮಾಡ್ತಾ ಇದೆ. ಅವರ ಬಗ್ಗೆ ಯಾವುದೇ ಕ್ಲೂ ಸಿಗದೇ ಇರೋದ್ರಿಂದ ಅವರ ಫೋಟೋನ ಪೋಸ್ಟರ್ಗಳನ್ನಾಗಿ ಮಾಡಿ ಎಲ್ಲ ಕಡೆ ಅಂಟಿಸಬೇಕು ಅಂತ ನ್ಯಾಯಾಲಯವು ಆದೇಶವನ್ನು ಹೊರಡಿಸಿದೆ. ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡವನ್ನು ಕೂಡ ಹೇರಲಾಗಿದೆ. ಏನಯ್ಯ ಈ ಮಿಸ್ಸಿಂಗ್ ಕೇಸ್ಗೆ ಇದುವರೆಗೂ ಒಂದ್ ಕಾಲು ಬಂದೇ ಇಲ್ಲ. ಫೋನ್ ಮಾಡಿದ್ರಲ್ಲ ಅವ್ರು ಬಂದಿದ್ದಾರೆ ಸರ್. ಹ್ಮ್, ಒಳಗೆ ಬನ್ನಿ. ದೇವ್ರೇ. ಹ್ಮ್, ಇವನು ನನಗೆ ಗೊತ್ತು ಸರ್. ಏನ್ ಗೊತ್ತು? ನಾನು ಇವನು ಚಿಕ್ಕ ವಯಸ್ಸಿಂದನು ಫ್ರೆಂಡ್ಸ್ ಸರ್. ಏನಂದ? ಚಿಕ್ಕ ವಯಸ್ಸಿಂದನ? ನಿನ್ನ ನೋಡಿದ್ರೆ 60 ವರ್ಷದ ಒಂಥರ ಇದೆಯಾ, ಅವನ್ ನೋಡಿದ್ರೆ ಚಿಕ್ಕ ಹುಡುಗನ್ ತರ ಇದ್ದಾನೆ. ನಿಜ ಹೇಳ್ತಾ ಇದ್ದೀನಿ ಸರ್, ಅವನು ಸತ್ತೋದ ಸರ್. ಯೋ, ಏನ್ರಿ ಹೇಳ್ತಾ ಇದ್ದಾನೆ ಸರ್? ನಾನ್ ನಂಬಿ ಸರ್. ಸರ್ ಸರ್ ಸಾರಿ ಸರ್, ಮೆಡಿಕಲ್ ಹಾಸ್ಪಿಟಲ್ ಇಂದ ಎಸ್ಕೇಪ್ ಆಗಿದ್ದಾನೆ, ನಾನ್ ನೋಡ್ಕೋತೀನಿ. ಹೇ ಸುಮ್ನಿರೋ, ನಡೆಯೋ. ಹೇ ಬಾ ಬಾ ಸುಮ್ನೆ. ಓಕೆ ಓಕೆ ಬಾ ಬಾ ಬಾ. ಸರ್ ಸರ್, ಅವ್ನು ಕಾರ್ತಿಕ್ ಅಲ್ಲ ಸರ್, ಅವನು ಕೃಷ್ಣಮೂರ್ತಿ ಸರ್. ಸರ್ ಸರ್, ನನ್ ಗೊತ್ತು ಸರ್ ಅವ್ರ ಬಗ್ಗೆ. ಸರ್ ಅವ್ರ ಬಗ್ಗೆ ಸರ್ ಗೊತ್ತು. ಕಾರ್ತಿಕ್ ಅಲ್ಲ ಸರ್, ಅವನು ಕೃಷ್ಣಮೂರ್ತಿ ಸರ್. ಸರ್ ಕೃಷ್ಣಮೂರ್ತಿ ಸರ್, ಅವನು ಕಾರ್ತಿಕ್ ಅಲ್ಲ ಸರ್. ಕಾರ್ತಿಕ್ ಅಲ್ವಾ ಕೃಷ್ಣಮೂರ್ತಿನ? ಸರ್ ಏನ್ ಸರ್ ನಡೀತಾ ಇದೆ? ಕಂಪ್ಲೇಂಟ್ ಕೊಟ್ಟು 6 ತಿಂಗಳಾಯ್ತು. ನೀವು ಹುಡುಕ್ ಕೊಡ್ತೀರಾ ಅಂತ ನೋಡಿದ್ರೆ ಮಿಸ್ಸಿಂಗ್ ಆ್ಯಡ್ ಕೊಟ್ಟಿದ್ದೀರಲ್ಲ, ನನ್ನ ಹಸ್ಬೆಂಡ್ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ, ನನಗೆ ಕಷ್ಟ ಆಗ್ತಿದೆ ಸರ್. ನೀವು ಅನ್ಕೊಂಡ ಹಾಗೆ ಅವನು ಒಳ್ಳೆಯವನಲ್ಲ, ಒಂದು ದೊಡ್ಡ ಫ್ರಾಡ್ ಅವನು. ಸರ್ ಸ್ಟಾಪ್ ಇಟ್ ಸರ್. ನೀವುಗಳು ನನ್ನ ಹಸ್ಬೆಂಡ್ನ ಹುಡುಕ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಸರ್ ಲೇಟೆಸ್ಟ್ ಅಪ್ಡೇಟ್ ಸರ್. ಸರ್ ಇದೇ ತರ ಒಂದು ಕೇಸು ಹಸ್ಬೆಂಡ್ ಮಿಸ್ಸಿಂಗ್ ಅಂತ ಮೈಸೂರಲ್ಲಿ ಫೈಲ್ ಆಗಿದೆ ಸರ್, ಅದರದ್ದು ಡೀಟೇಲ್ ಸರ್. ಸರ್ ನಮ್ ಸ್ಟೇಷನ್ಗೆ ಒಬ್ರು ವಯಸ್ಸಾದವ್ರು ಬಂದಿದ್ರಲ್ಲ. ಯಾರು? ಅದೇ ಸರ್ ಕಾರ್ತಿಕ್ ಗೊತ್ತಿದ್ದ ಅಂತ ಬಂದಿದ್ನಲ್ಲ, ಅದೇ ಮಿಂಟ್ಲು. ಸರ್ ಅವ್ರನ್ನ ಯಾರೋ ವಿಚಿತ್ರವಾಗಿ ಸಾಯಿಸ್ಬಿಟ್ಟಿದ್ರಂತೆ ಸರ್. ಸರ್ ಇಷ್ಟೊಂದು ಭಯಂಕರವಾಗಿದೆ, ಸೈಡ್ಗೆ ಹೋಗಿಲ್ಲ. ಬಿಡಿ ಸರ್.
ಹೇಳಿದ್ರೆ ಅರ್ಥ ಆಗಲ್ಲ, ನಡೀರಿ ಆಚೆ. ನಿಮ್ಗೇನ್ ಡೀಟೇಲ್ಸ್ ಬೇಕು ಆಮೇಲೆ ಕೊಡ್ತೀವಿ, ನಡೀರಿ. ಸರ್, ಇಲ್ಲಿ ಎಲ್ಲ ಕಡೆ ವಿಚಾರಿಸಿದ್ದಕ್ಕೆ ಸರಿಯಾದ ಉತ್ತರನೇ ಸಿಕ್ಕಿಲ್ಲ ಸರ್. ಇಲ್ಲೋಗ್ತಾ ಇದ್ದಾರೆ ಸರ್. ಸತ್ತೋಗಿರೋ ವೇಣುಗೋಪಾಲ್ ಪೆಟ್ಟಿಗೆ ಸರ್. ಓಪನ್ ಇಟ್. ಓಕೆ ಸರ್. ದೇವ್ರೆ, ಪವನ್ ಲೈಟ್ಸ್ ಸರ್. ಸರ್, ನೋಡಿದ್ರೆ ಕಾರ್ತಿಕ್ ತರನೇ ಇಲ್ವಾ? ವೇಣುಗೋಪಾಲ್ ಪೆಟ್ಟಿಗೆಯಲ್ಲಿ ಕಾರ್ತಿಕ್ ಫೋಟೋನ ಸರ್. ನಾವು ತಪ್ಪು ಮಾಡ್ಬಿಟ್ಟ ಸರ್. ಅವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾಗಲೇ ನಾವು ಸರಿಯಾಗಿ ವಿಚಾರಿಸಿದ್ದಿದ್ರೆ ಈ ತರ ಅವ್ರಿಗೆ ಆಗ್ತಿರ್ಲಿಲ್ಲ ಅಲ್ವಾ ಸರ್? ಒಂದ್ ವೇಳೆ ಆ ಮುದುಕ ಹೇಳೋ ಕೃಷ್ಣಮೂರ್ತಿನೇ ನಾವ್ ಹುಡ್ಕೋ ಕಾರ್ತಿಕ್ ಆಗಿರ್ತಾನ ಸರ್? ಅವ್ರ ಕಾರ್ತಿಕ್ ಅಲ್ಲ ಸರ್, ಅವ್ರ ಕೃಷ್ಣಮೂರ್ತಿ ಸರ್. ಕೃಷ್ಣಮೂರ್ತಿ ಸತ್ತೋಗಿದ್ದಾನಂದ್ರೆ ಹಾಗಾದ್ರೆ ಈ ಕಾರ್ತಿಕ್ ಯಾರು ಸರ್? ಒಂದ್ ವೇಳೆ ಕೃಷ್ಣಮೂರ್ತಿನೇ ದೆವ್ವಾಗ್ ಬಂದು ಕಾರ್ತಿಕ್ ರೂಪದಲ್ಲಿ ಇದನ್ನೆಲ್ಲ ಮಾಡಿರ್ಬೋದ? ಯೋ, ಸುಮ್ನೆ ಇರಾಯ. ದೆವ್ವ ಅಂತೆ, ಪಿಶಾಚಿ ಅಂತೆ. ಕುಮಾರ್ ಸರ್, ಆ ಫೋಟೋ ಅಲ್ಲಿ ಸ್ಟುಡಿಯೋ ಹೆಸರಿದೆ ಅಲ್ವಾ, ಅದನ್ನ ವಿಚಾರಿಸಿ. ಓಕೆ ಸರ್. ಇಂದು ಹೊಸಕೋಟೆ ಎಂಬ ನಗರದಲ್ಲಿ ತುಂಬಾ ಭಯಂಕರವಾದ ಕೊಲೆ ನಡೆದಿದೆ. ವೇಣುಗೋಪಾಲ್ ಎಂಬ ಮನೋರೋಗಿಯನ್ನು ಯಾರೋ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿರೋದು ಯಾರು ಎಂದು ಇನ್ನೂ ರಹಸ್ಯವಾಗಿ ಇದೆ. ಕೊಲೆ ಮಾಡಿರೋದಕ್ಕೆ ಕಾರಣ ಏನು ಅಂತ ಪೊಲೀಸರಿಗೂ ಸುಳಿವು ಸಿಕ್ಕಿಲ್ಲ. ಕೊಲೆ ಮಾಡಿರೋದು ಮನುಷ್ಯರು, ದೆವ್ವನೋ ಪಿಶಾಚಿನೋ ಅಂತ ಸಾರ್ವಜನಿಕರಲ್ಲಿ ಗೊಂದಲ ಉಂಟಾಗಿದೆ. ವೇಣುಗೋಪಾಲ್ ಪೇಟೆಯಲ್ಲಿ ಪೊಲೀಸರು ಹುಡುಕ್ತಾ ಇದ್ದಂತಹ ಕಾರ್ತಿಕ್ ಫೋಟೋ ಸಿಕ್ಕಿದೆ. ಆದ್ರೆ ಸತ್ ಹೋದಂತಹ ವೇಣುಗೋಪಾಲ್ ನನ್ನ ಸ್ನೇಹಿತ ಕೃಷ್ಣಮೂರ್ತಿ ಅಂತ ಹೇಳಿದ್ರು ಅಂತ ಹಾಸ್ಪಿಟಲ್ ಅಲ್ಲಿ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಫೋಟೋ ಪೊಲೀಸರು ಹುಡುಕ್ತಾ ಇರುವಂತಹ ಕಾರ್ತಿಕ ಇಲ್ಲ ವೇಣುಗೋಪಾಲ್ ಸ್ನೇಹಿತ ಕೃಷ್ಣಮೂರ್ತಿನ? ವೇಣುಗೋಪಾಲ ಕೊಲೆ ಮಾಡಿದ್ದು ಮತ್ತು ಮೂರ್ ಜನ ಹೆಣ್ಮಕ್ಕಳ ಯಾಮಾರಿಸಿದ್ದು ಎಲ್ಲ ಕೃಷ್ಣಮೂರ್ತಿನೇ. ಏನಾಯ್ತು ಅಂತ ಹೇಳಿ ಸರ್. ಇದು ಬೆಂಜಮಿನ್ ಕೇಸ್ ರೀತಿ ವಯಸ್ಸಾಗಿರೋ ಕೃಷ್ಣಮೂರ್ತಿ ಬಂದು ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಆದ್ರೆ ಸಾಮಾನ್ಯ ಜನರು ಇದು ಕೊಲೆ ಮಾಡಿರೋದು ಮನುಷ್ಯರಲ್ಲ, ಯಾವುದೋ ದೆವ್ವನೋ ಅಥವಾ ದುಷ್ಟಶಕ್ತಿನೋ ಅಂತ ಭಯ ಪಟ್ಕೊಂಡಿದ್ದಾರೆ. ಈ ವೇಣುಗೋಪಾಲ ಕೊಂದಿದ್ದು, ಮೂರ್ ಜನ ಹೆಣ್ಮಕ್ಕಳ ಯಾಮಾರಿಸಿದ್ದು, ಇದನ್ನೆಲ್ಲ ಕೃಷ್ಣಮೂರ್ತಿ ಹೆಸರಿನಲ್ಲಿ ಕಾರ್ತಿಕ್ ಮಾಡ್ತಿರೋದು ಅಂತ ಸ್ಪಷ್ಟವಾಗಿದೆ.
ಸರ್, ಗಿಂಡಿ ರೈಲ್ವೆ ಸ್ಟೇಷನ್ ಅಲ್ಲಿ ಕಾರ್ತಿಕ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. ಕನೆಕ್ಟಿಂಗ್ ಟು ಯು ಸರ್. ಸರ್, ನೀವು ಹುಡುಕ್ತಾ ಇರೋ ಕಾರ್ತಿಕ್ ಅನ್ನ ನಾನು ನೋಡಿದ್ದೀನಿ ಸರ್. ಸರ್, ನೀವು ಹುಡುಕ್ತಾ ಇರೋ ಕಾರ್ತಿಕ್ ಅನ್ನ ನಾನು ನೋಡಿದ್ದೀನಿ ಸರ್. ಇಲ್ಲೇ ಪಕ್ಕದಲ್ಲೇ ಕೂತಿದ್ದಾನೆ ಸರ್. ಸರ್ 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 ಎದ್ದು ಬರ್ತಾ ಇದ್ದಾನೆ ಸರ್. ಸರ್ ನನ್ನ ಕಡೆನೇ ಬರ್ತಾ ಇದ್ದಾನೆ ಸರ್. ಸರ್ ಭಯ ಆಗ್ತದೆ ಸರ್. ಸರ್ ಖಂಡಿತವಾಗ್ಲೂ 10 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಇರ್ತಾನೆ. ಪೊಲೀಸ್ ಸ್ಟೇಷನ್ ಚೆಕ್ ಪೋಸ್ಟ್ ಎಲ್ಲ ಅಲರ್ಟ್ ಮಾಡಿ ಸರ್. ಇಷ್ಟು ದಿನದ ಮೇಲೆ ಒಂದು ಒಳ್ಳೆ ಡೀಟೇಲ್ ಸಿಕ್ಕಿದೆ. ವಿ ಶುಡ್ ಹ್ಯಾವ್ ಕ್ವಿಕ್. ಡ್ರೈವರ್, ಈಗ ಇಲ್ಲಿಂದ ಯಾವ್ದಾದ್ರು ಗಾಡಿ ಹೋಯ್ತಾ? ಇಲ್ಲ, ನಾನು ನೋಡಿಲ್ಲ ಸರ್. ಹೌದು ಸರ್, ಈಗ ತಾನೇ 10 ನಿಮಿಷಕ್ಕೆ ಮುಂಚೆ ಒಂದು ಕ್ಯಾಬ್ ಹೋಯ್ತು ಸರ್. ಗಾಡಿ ಯಾವ ಏರಿಯಾಗೆ ಹೋಯ್ತು? ಅವಳಿಗೆ ಬರ್ತೀನಿ ಅಂತ ಕೇಳಿದ್ರು, ರೇಟ್ ಸೆಟ್ ಆಗಲಿಲ್ಲ, ಬೇರೆ ಕ್ಯಾಬ್ ಮಾಡ್ಕೊಡಿದ್ರು ಸರ್. ಪವನ್, ಆ ಕ್ಯಾಬ್ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ. ಓಕೆ ಸರ್. ಓಕೆ ಸರ್. ಸರ್, ಸ್ಟೇಷನಿಂದ ಹೊರಟಿದ್ದು ಓಲಾ ಕ್ಯಾಬ್ ಸರ್. ಗಾಡಿ ನಂಬರ್ KA09EC1255 ಸರ್. ಡ್ರಾಪಿಂಗ್ ಪಾಯಿಂಟ್ MG Road ಸರ್. ಬುಕ್ಕಿಂಗ್ ನೇಮ್ ಕಾರ್ತಿಕ್ ಸರ್. ಅದೇ ಗಾಡಿ. ಹೌದು, ಅದೇ ಸರ್. ಸರ್, ಗೋ ಫಾಸ್ಟ್, ಗೋ ಫಾಸ್ಟ್. ಈಗ ಮುಖ್ಯಾಂಶಗಳು. ನಗರದಲ್ಲಿ ಕೆಲವು ಯುವತಿಯರನ್ನ ಮದುವೆಯಾಗಿ ವಂಚಿಸಿದ ಕಾರಣಕ್ಕೆ ಕಾರ್ತಿಕ್ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ. ಹುಡುಕ್ ಕೊಡ್ತೀನಿ ಅಂತ ಹೇಳಿ ಹೀಗ್ ಹುಡಿತಾ ಇದೀರಲ್ಲ. ಬಿಡಿ ಸರ್, ಪ್ಲೀಸ್. ಕಾರ್ತಿಕ್, ಇಷ್ಟು ವರ್ಷ ಎಲ್ಲಿಗೆ ಹೋಗಿದ್ದೆ? ನನ್ನ ಬಿಟ್ಟು ಹೇಗಿದ್ದೆ ನೀನು? ಏಯ್, ಯಾರು ನೀನು? ಸರ್, ಯಾರು ಈ ಹುಡುಗಿ? ಕಾರ್ತಿಕ್, ಏನಾಗಿದೆ ನಿನ್ಗೆ? ಸರ್, ಅವತ್ತೇ ಹೇಳದ್ನಲ್ಲ ಸರ್, ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ. ನನ್ನ ಹಸ್ಬೆಂಡ್ ತಪ್ಪು ಮಾಡಿರಲ್ಲ ಸರ್. ಕಾರ್ತಿಕ್, ಎಲ್ಲಿಗೂ ಹೋಗಿದ್ದೆ? ಇಲ್ಲಿ ಏನ್ ನಡೀತಾ ಇದೆ? ಮೊದ್ಲು ಅವಳು ಯಾರು ಅಂತ ಕೇಳಿ ಸರ್. ಏಯ್, ನೀನ್ ಯಾರು? ಸುಳ್ಳು ಸುಳ್ಳು ಬೇರೆ. ಕಿಶೋರ್, ಸರಿ, ಹಾಗಾದ್ರೆ ಈ ಹುಡುಗಿರು ನಿನಗೆ ಯಾರು ಅಂತಾನೆ ಗೊತ್ತಿಲ್ಲ. ಗೊತ್ತಿಲ್ಲ ಸರ್. ಸ್ವಾಮಿ ಸರ್, ಎಲ್ರೂ ಹೊರಗೆ ಕಳಿಸು. ಇದೆಲ್ಲ ನಿನ್ ಮೇಲಿರೋ ಚೀಟಿಂಗ್, ಮರ್ಡರ್ ಮೇಲಿರೋ ಎವಿಡೆನ್ಸಸ್, ಇದನ್ನೆಲ್ಲ ನೀನ್ ಇಲ್ಲ ಅಂತ ಹೇಳ್ತಾ ಇದೀಯ ಸರ್. ಈ ಜೇನಿ, ಈ ರಮ್ಯಾ, ಈ ವೇಣುಗೋಪಾಲ್, ಇವ್ರು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ ಸರ್. ಸರ್, ಆದ್ರೆ ನನ್ನ ಆಫೀಸಲ್ಲಿ ಕೆಲಸ ಮಾಡಿದ್ ಮಾತ್ರ ನಿಜ ಸರ್. ಬೇಕಾದ್ರೆ ನನ್ನನ್ನು ಆಫೀಸ್ ಕರ್ಕೊಂಡು ಹೋಗಿ ಸರ್, ನಾನು ಪ್ರೂವ್ ಮಾಡ್ತೀನಿ ಸರ್. ಪ್ಲೀಸ್ ಸರ್. ಕಾರ್ತಿಕ್ ಸರ್, ಈ ಜಾಗ ಇದಕ್ಕೂ ಮೊದಲು ಗೊತ್ತಾ? ಗೊತ್ತಿಲ್ಲ ಸರ್. ಕಾರ್ತಿಕ್ ಸರ್, ನಮಸ್ತೆ ಸರ್.
ಗೊತ್ತಿಲ್ಲ ಅಂತ ಹೇಳ್ದ ಸಿಕ್ಕಾಕೊಂಡ. ಹಾಯ್ ಜೆನ್ನಿ. ಹಲೋ ಕಾರ್ತಿಕ್, ಬಂದ್ರಾ? ಇಸ್ ಎವ್ರಿಥಿಂಗ್ ಫೈನ್? ಯಾ, ಎವ್ರಿಥಿಂಗ್ ಇಸ್ ಫೈನ್. ಇವನು ರಮ್ಯಾನೋ ಲವ್ ಮಾಡಿದ್ರಾ? ಹಾ ಹೌದು ಸರ್. ಹೌದು ಸರ್. ಲೇ, ಏನ್ರು ಈಗ ಹೇಳ್ತಿದ್ದೀರಾ ಕಾರ್ತಿಕ್? ನೀವೇ ಹೀಗೆ ಸರ್, ನಾ ವಿಚಾರಿಸಿರೋ ಪ್ರಕಾರ ಕಾರ್ತಿಕ್ ಮೂರು ಹುಡುಗಿರ್ಗೂ ಮೋಸ ಮಾಡಿರೋದು ಅಂತ ಕನ್ಫರ್ಮ್ ಆಗಿದೆ ಅಲ್ವಾ ಸರ್? ಆ ಮರ್ಡರ್ ಕೇಸ್ಗೆನೆ ಸರಿಯಾದ ಯಾವ ಎವಿಡೆನ್ಸ್ ಸಿಗ್ತಾ ಇಲ್ಲ ಅಲ್ವಾ ಸರ್? ಇಲ್ಲ ಸ್ವಾಮಿ, ಏನೋ ಒಂದ್ ಮಿಸ್ ಆಗ್ತಾ ಇದೆ. ಏನಯ್ಯ, ಎವಿಡೆನ್ಸ್ ಎಲ್ಲ ನೋಡ್ತಾ ಇದ್ರೆ ನೀನ್ ತಪ್ಪು ಮಾಡಿದೆ ಅನ್ಸ್ತಾ ಇದೆ. ನಿಜ ಅಂತ ಒಪ್ಕೋತೀಯಾ? ಸರ್, ಅವ್ರು ಹೇಳೋದು ಯಾವುದು ನಿಜ ಅಲ್ಲ ಸರ್. ಆ ಹುಡುಗಿರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಸರ್. ಲಾಸ್ಟ್ ಸಿಕ್ಸ್ ಮಂತ್ಸ್ ಇಂದ ನಾನು ಮುಂಬೈಯಲ್ಲೇ ಇದ್ದೀನಿ ಸರ್. ನೀನ್ ಹೇಳಿದನ್ನೆಲ್ಲ ನಂಬಿ ಕೋರ್ಟ್ ಜಡ್ಜ್ಮೆಂಟ್ ಕೊಡೋದಿಲ್ಲ. ಸಾಕ್ಷಿ ಬೇಕು, ಪ್ರೂಫ್ ಬೇಕಾದ್ರೆ ಸಬ್ಮಿಟ್ ಮಾಡ್ತೀನಿ ಸರ್. ನನಗೊಂದ್ ಸ್ವಲ್ಪ ಟೈಮ್ ಕೊಡಿ ಸರ್. ಏನೇ, ಆರು ತಿಂಗಳಿಂದ ಬಾಂಬೆಲ್ ಇದ್ದೆ ಅಂತ ಹೇಳ್ತಾ ಇದ್ದಾನೆ. ಸರಿಯಾಗಿ ವಿಚಾರಣೆ ಮಾಡ್ಬೇಕು ತಾನೆ. ಕೋರ್ಟ್ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಒನ್ ವೀಕ್ ಟೈಮ್ ತಗೊಳ್ಳಿ. ಹಾಗಿದ್ಮೇಲೆ ಆ ಹುಚ್ಚ ಹೇಳಿದ ಹಾಗೆ ಕೃಷ್ಣಮೂರ್ತಿ ಅನ್ನೋ ಹೆಸರಲ್ಲಿ ಯಾರಾದ್ರೂ ಇರ್ಬೋದಾ ಸರ್? ನನಗೆ ಅವನ ಬಗ್ಗೆ ಏನು ಗೊತ್ತಾಗಿಲ್ಲ ಸರ್. ನನಗೆ ಸ್ವಲ್ಪ ಟೈಮ್ ಕೊಡಿ ಸರ್, ರಿಸರ್ಚ್ ಮಾಡ್ತೀನಿ. ನಾನು ಆಮೇಲೆ ಕಾಲ್ ಮಾಡ್ತೀನಿ ಕುಮಾರ್. ಎಸ್ ಸರ್. ಸರ್, ಮೈ ಹಸ್ಬೆಂಡ್ ಇಸ್ ಮಿಸ್ಸಿಂಗ್ ಸರ್. ಯುವರ್ ಹಸ್ಬೆಂಡ್? ಬೇರೆ ಏನಾದರೂ ಪ್ರೂಫ್ಸ್? ಮ್ಯಾರೇಜ್ ಸರ್ಟಿಫಿಕೇಟ್ಸ್, ಆಧಾರ್ ಕಾರ್ಡ್ಸ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಪಾಸ್ಪೋರ್ಟ್ಸ್. ಸರ್, ಒಂದು ನಿಮಿಷ. ಮ್ಯಾರೇಜ್ ಫೋಟೋ ಸರ್. ಪ್ಲೀಸ್ ಸಿಟ್ ಡೌನ್. ಯಾವಾಗಿಂದ ಮಿಸ್ಸಿಂಗ್? ನಿನ್ನೆಯಿಂದ ಸರ್. ನಿನ್ನೆಯಿಂದನಾ? ಸರ್, ಏನು ಹೇಳ್ತಾ ಇದ್ರಿ ಸರ್? ಒಂದು ವಾರದಿಂದ ಕಾರ್ತಿಕ್ ನಮ್ಮ ಸ್ಟೇಷನಲ್ಲಿ ಇದಾನಲ್ವಾ? ಒಂದು ವೇಳೆ ಕಾರ್ತಿಕ್ ತರಾನೇ ಇನ್ನೊಬ್ಬ ಇರ್ಬೋದೇನೋ. ಪ್ಲೀಸ್ ಕಮ್ ವಿತ್ ಮೀ.
ಯಾಕೆ ಶೂಟ್ ಮಾಡ್ದ? ಅವನ್ ಇರ್ಬಾರ್ದು ಸರ್. ಅವನ್ ಜೀವಂತವಾಗಿದ್ರೆ ಇನ್ನೂ ಹಲವಾರು ಹುಡುಗಿರ್ಗೆ ಮೋಸ ಮಾಡ್ತಾನೆ ಇರ್ತಾನೆ. ಸಾರಿ ಸರ್, ನಿನ್ನೆಯಿಂದ ಕಾಣ್ತಾ ಇಲ್ಲ ಅಂತ ಹೇಳಿದ ಸುಳ್ಳು. ನಾನು ಅವನು ಬೇರೆಯಾಗಿ ಒಂದು ವರ್ಷ ಆಯ್ತು. ನಾವಿಬ್ರು ಲವ್ ಮಾಡಿ ಸಂತೋಷವಾಗಿ ಸರ್ ಮದ್ವೆ ಆದ್ವಿ. ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ದಿಢೀರಂತ ಒಂದಿನ ಕೆಲ್ಸ ಬಿಡ್ತೀನಿ ಅಂತ ಬಂದ. ಆವಾಗ ಶುರುವಾಯ್ತು ಸರ್ ನಮ್ ಸಮಸ್ಯೆ. ನನ್ ಎಷ್ಟು ಹೇಳಿದ್ರು ಅವನಿಗೆ ಅರ್ಥ ಆಗ್ಲಿಲ್ಲ. ಅದಾದ್ಮೇಲೆ ನಾವಿಬ್ರು ಬೇರೆ ಆದ್ವಿ. ನನ್ ಬಿಟ್ಟು ಹೋದ್ಮೇಲೆ ಹೇಗೂ ಜೀವನ ಮಾಡ್ತಿದ್ದೇನೆ ಅಂತ ಅಂದ್ಕೊಂಡೆ. ಆದ್ರೆ ಇದೆಲ್ಲ ನೋಡಿದ್ಮೇಲೆ ಎಲ್ಲಾ ಹುಡುಗಿರ್ಗೂ ಮೋಸ ಮಾಡಿರೋ ಹಾಗೆ ನನ್ನೂ ಮೋಸ ಮಾಡಿದಾನೆ ಅಂತ ಗೊತ್ತಾಯ್ತು. ಅವನ್ ಜೀವಂತವಾಗಿರ್ಬಾರ್ದು ಸರ್, ಅದಕ್ಕೆ ಅವನ ಸುಟ್ಟೆ. ಎಷ್ಟು ಹೊಡೆದ್ರು ಆ ಮೂರು ಹುಡುಗಿರು ಗೊತ್ತಿಲ್ಲ ಅಂತ ಹೇಳ್ದವನು. ನೀನ್ ಶೂಟ್ ಮಾಡಿದ್ರು ನಿನ್ ಹೆಸರನ್ನ ಹೇಳ್ತಾ ಇದ್ದಾನೆ. ಸಮಥಿಂಗ್ ಇಸ್ ದೇರ್ ಸರ್. ಕಾರ್ತಿಕ್ ಆಸ್ಪತ್ರೆಯಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದೇನೆ ಸರ್. ವಾಟ್? ಡ್ಯೂಟಿಯಲ್ಲಿ ಯಾರು ಇದ್ರು? ಎಸ್ ಐ ಪವನ್ ಸರ್. ಹೇ ನಿಂತ್ಕೊಳ್ಳ. ಹೇಳ್ತಾ ಇದ್ದಾನೆ. ಏಯ್ ನಿಂತ್ಕೊಳ್ಳ. ನಿನ್ನ ನೋಡೋಣ ಅಂತ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರು ನಿಲ್ ನೋಡ್ತಾವನೆ. ನೀನ್ ಬಿಡಲ್ಲ. ಮಗನೇ ಎಸ್ಕೇಪ್ ಆಗ ನೋಡ್ತೀಯಾ? ಯಾರೇ ನೀನು? ಯಾರ ಜರ್ನಲಿಸ್ಟ್ ಶ್ರೀಕಾಂತ್ ಗೊತ್ತ ನಿನ್ಗೆ? ನಾನೇ ಕಡೆ ಜರ್ನಲಿಸ್ಟ್ ಶ್ರೀಕಾಂತ್. ಎಷ್ಟು ಜನ ಅಮಾಯಕ ಹೆಣ್ಮಕ್ಳನ್ನ ಹಾಳು ಮಾಡಿದ್ಯಾ? ಪಾಪ ವಯಸ್ಸಾಗಿರೋರ್ನು ಸಾಯಿಸಿದ್ಯಾ ನೀನು? ನಿನ್ನ ಬಿಡಲ್ಲ ಕಣ. ಎಲ್ಲ ಪೊಲೀಸರು ಹಿಡ್ಕೊಡ್ತೀನಿ. ಪೊಲೀಸ್ ಸರ್, ನಾನು ಏನ್ ತಪ್ಪು ಮಾಡಿಲ್ಲ ಸರ್. ಈ ಕೇಸಲ್ಲಿ ಯಾರಿಗೂ ಗೊತ್ತಿಲ್ಲದ ಡೀಟೇಲ್ಸ್ ನಾನು ಕೊಡ್ತೀನಿ ಸರ್. ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಯಾರಿಗೂ ಗೊತ್ತಿಲ್ಲದಿರೋ ಡೀಟೇಲ್ಸ್? ಹೌದು ಸರ್. ಹೇಳ ಹೇಳು ಪೊಲೀಸ್ ಸರ್. ಪೊಲೀಸ್ ಹೆಂಗೆ ಎಸ್ಕೇಪ್ ಆಗಬೇಕು ನಮಗೆ ಗೊತ್ತಿಲ್ವಾ? ಬಾರ ಬಾರ ಅಂತ ಗಾಡಿ ಸರ್. ಗಾಡಿ ಸರ್ ಪೊಲೀಸ್ ಸರ್ ಬಂದ್ಬಿಟ್ರೆ ಸರ್. ಸರ್ ಹಲೋ ಸರ್, ಎಷ್ಟೋ ಡ್ರೈವ್ ಮಾಡಿದೆ ಸರ್, ಗಾಡಿ ಎಸ್ಕೇಪ್ ಆಗ್ಬಿಟ್ಟೆ ಸರ್. ಸಾರಿ ಸರ್. ಅವ್ನ ಗಾಡಿನ ಟ್ರೇಸ್ ಔಟ್ ಮಾಡಿ ಹಿಡಿದಿನಿ ಸರ್. ಏನೋ ಮಾಡಿ ಸಾಯ್ರಿ ಸ್ವಾಮಿ. ಸರ್, ಆ ಮೂರು ಜನ ಹುಡುಗಿರಿಗೆ ಮನೇಲಿ ಸೇಫ್ ಆಗಿರೋದಕ್ಕೆ ಹೇಳಿ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಆ ಮೂರು ಜನ ಹುಡುಗಿರು ಯಾರು? ಯಾಕೆ ನನ್ನ ಹಸ್ಬೆಂಡ್ ಅಂತ ಹೇಳ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಸರ್. ಹಂಗಾದ್ರೆ ನೀನು ಶೂಟ್ ಮಾಡಲಲ್ಲ, ಅವಳು ಯಾರು? ಅವಳೇ ಸರ್ ನನ್ನ ವೈಫು ಪ್ರಿಯಾ. ಏನದು, ಶೂಟ್ ಮಾಡಿದ್ದು ನಿನ್ ವೈಫಾ? ಹೌದು ಸರ್. ಅಯ್ಯೋ ದೇವ್ರೇ, ಒಂದ್ ನಿಮಿಷ ಇರಪ್ಪ. ನಿನ್ ಲೈಫ್ ಏನಪ್ಪ ಇಷ್ಟೊಂದು ಎಡವಟ್ಟಾಗ್ಬಿಟ್ಟಿದೆ? ಸರಿ, ನಿನ್ನೊಂದು ವಿಷಯ ಕೇಳಬೇಕು, ನಿನ್ ವಯಸ್ಸೆಷ್ಟು ಇವಾಗ? ಯಾಕೆ ಸರ್ ಅದೆಲ್ಲ? ಅದಕ್ಕಲ್ಲಪ್ಪ, ನಾನೊಂದು ಇಂಗ್ಲಿಷ್ ಫಿಲಮ್ ನೋಡಿದೆ. ಅದರ ಹೆಸರು ಬೆಂಜಮಿನ್ ಬಟನ್ನು ಮಟನ್ನು. ಅದರಲ್ಲಿ ಹೀರೋ ಹುಟ್ಟುವಾಗ್ಲೇ ಮುದುಕನ್ ತರ ಇರ್ತಾನೆ. ಹಂಗೆ ಬೆಳೀತಾ 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 60 ವಯಸ್ಸಿಗೆ ಅವನು ಹೆಂಗಾಗ್ಬಿಡ್ತಾನಪ್ಪ? ಸರ್ ಏನ್ ಸರ್ ಹೇಳ್ತಿದ್ದೀರಾ? ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅವನ್ ಸತ್ತೋದ್ನಲ್ಲ ಅವನು ಮುದುಕ, ಅವನು ಚಿಕ್ಕ ವಯಸ್ಸಿನ ಫೋಟೋಲಿ ಸೇಮ್ ನಿಂತರನೇ ಒಬ್ಬ ಇದ್ದಾನಪ್ಪ. ಈಗ ನನಗೇನು ಅನ್ನಿಸ್ತಾ ಇದೆ ಅಂದ್ರೆ, ಆ ಮುದುಕನ ಫೋಟೋನಲ್ಲಿ ಇದ್ದಿದ್ದ ನೀನೇ ಈಗ 60 ವಯಸ್ಸಲ್ಲಿ ಹೆಂಗಾಗಿ ಇಲ್ಲಿಗೆ ಬಂದು ಇದನ್ನೆಲ್ಲ ಮಾಡಿದ್ಯಾ ಅಂತ ಅನ್ಕೊಂಡಪ್ಪ. ಸರ್ ಯಾಕೆ ಸರ್ ಲೂಸ್ ತರ ಮಾತಾಡ್ತೀರಾ? ಏನ ಲೂಸಾ ತಮ್ಮ? ಸರ್ ಪ್ಲೀಸ್ ಸರ್, ನನ್ನ ನಂಬಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಆ ಮೂರ್ ಜನ ಹುಡುಗಿನ ಹಿಡ್ಕೊಂಡ್ರೆ ಏನ್ ಏನ್ ನಡೀತಾ ಇದೆ ಅಂತ ಗೊತ್ತಾಗೋದು. ಆಫೀಸಿಂದ ಫೋನ್ ಮಾಡ್ತಾವ್ರೆ. ಹಲೋ ಪೊಲೀಸ್, ಆಫೀಸಿಗೆ ಬಂದ್ಬಿಟ್ರೆ ಯಾಕೆ ಕಟ್ ಮಾಡ್ದೆ? ಪೊಲೀಸರು ಟ್ರೇಸ್ ಮಾಡಿ ನಮ್ಮನ್ನ ಹಿಡಿದ್ಬಿಡ್ತಾರೆ. ನನ್ನ ಅಯ್ಯೋ ಪಾಪಿ ಸರ್, ನನ್ನ ಇಷ್ಟ ಅಕ್ಯೂಸ್ ಮಾಡ್ಬಿಟ್ಟೆ. ಸರ್, ಆ ಮೂರು ಹುಡುಗಿರು ಮಿಸ್ಸಿಂಗ್ ಸರ್.
ನನ್ನ ಕಾರ್ತಿಕ್ ಸರ್ ಕಳಿಸಿರೋದು. ಇಲ್ಲಿ ನಡೀತಿರೋ ವಿಷಯಗಳಿಗೂ ಕಾರ್ತಿಕ್ ಸರ್ಗೂ ಯಾವ ಸಂಬಂಧನೂ ಇಲ್ಲ. ಇದ್ರ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ, ಬನ್ನಿ ಹೋಗೋಣ. ಅಯ್ಯ ಪಾಪಿ, ಈ ಗ್ರೇಟ್ ಜರ್ನಲಿಸ್ಟ್ನ ನಾಯಿ ಥರ ಓಡಂಗೆ ಮಾಡಿಬಿಟ್ಟಲು. ಸರ್ ಸರ್, ಆ ಮನೆಯಿಂದ ಒಂದು ಹುಡುಗಿ ಕಾಂಪೌಂಡ್ ಹಾಕೊಂಡು ಬಂದೆ ಸರ್. ಇನ್ನೊಂದು ಹುಡುಗಿನ ನಾನು ಬರಲ್ಲಪ್ಪ, ನೀನೇ ಹೋಗಿಡ್ಕೊ. ಬನ್ನಿ ಸರ್. ಇರೋ ಪಕ್ಕಾಗೆ ಕಕ್ಕ ಮಾಡ್ಬಿಟ್ಟು ಬೇಗ ಸ್ಟಾರ್ಟ್ ಮಾಡಿ ಸರ್. ಸರ್ ಬೇಗ ಸ್ಟಾರ್ಟ್ ಮಾಡಿ ಸರ್. ನಿನ್ನ ಗೊತ್ತು, ಗಾಡಿ ಗೊತ್ತಾ? ಇಟ್ಸ್ ಓಕೆ. ಇದ್ ಮಾತ್ರ ಪೊಲೀಸ್ ಕೈಲಿ ಏನಾದ್ರೂ ಸಿಕ್ಕಿದ್ರೆ ನಾವೇ ಎಲ್ಲ ಮಾಡಿದೀವಿ ಅಂತ ಗೊತ್ತಾಗಿರ್ತಿತ್ತು. ದ ಫುಟೇಜ್ ಇಸ್ ಸೇಫ್ ಗೈಸ್. ಇನ್ ಮುಂದೆ ನಾವು ತಲೆಮರೆಸ್ಕೊಂಡಿದ್ರೆ ಸಾಕು. ಪೊಲೀಸ್ ದೃಷ್ಟಿನಲ್ಲಿ ಇವಾಗ ಕಾರ್ತಿಕ್ ನಮ್ಮನ್ನ ಕಿಡ್ನಾಪ್ ಮಾಡಿದಾನೆ. ಕಾರ್ತಿಕ್ ನ ಪೊಲೀಸರು ಹಿಡಿದ್ರೇನು, ಅವನಿಗೆ ನಮ್ ಬಗ್ಗೆ ಯಾವ ಡೀಟೇಲ್ಸ್ ಗೊತ್ತಿಲ್ಲ. ಅವನನ್ನ ಚೆನ್ನಾಗಿ ಹೊಡೆದು ಹೊಡೆದು ಕೇಸ್ ಅನ್ನ ಕ್ಲೋಸ್ ಮಾಡ್ತಾರೆ. ಸರ್ ಬನ್ನಿ ಸರ್, ಹೋಗೋಣ. ಹಲೋ ಗರ್ಲ್ಸ್, ಈಗ ನಿಮ್ಮ ಡೀಟೇಲ್ಸ್ ಎಲ್ಲ ನನ್ನ ಕೈಯಲ್ಲಿದೆ. ನನ್ನ ಕೈಯಲ್ಲಿದೆ, ನಾನೇ ಜರ್ನಲಿಸ್ಟ್ ಜೈಕಾಂತ್. ಈಗ ಯಾರು ಯಾರ ಕಥೆಯನ್ನು ಮುಗಿಸ್ತಾರೆ ನೋಡೋಣ. ಹೇ, ಯು ಲುಕ್ ಸೋ ಸೆಕ್ಸಿ. ಕ್ಯಾಮ್ರಾ ಕೊಡೋ. ಕೊಡಲ್ಲ, ಕೊಡಲ್ಲ. ನೀನ್ ಮಾತಾಡ್ತೀಯ? ಐ ಹೇಟ್ ಯು. ಕೂತ್ಕೊಳೆ, ಕೂತ್ಕೊಳೆ. ನಿನಗೆ ಹೇಳ್ತಾರದು, ಕೂತ್ಕೊಳೆ. ಹೇ, ಯಾರೇ ನೀವೆಲ್ಲ, ಏನಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಹೇಳ್ರಿ. ಕೂತ್ಕೊಳ್ಳಿ ಮೇಡಮ್. ಕಾರ್ತಿಕ್ ಇಲ್ಲಿ, ವೇಟ್ ಮಾಡಿ, ಕಾರ್ತಿಕ್ ಸರ್ ಬರ್ತಾರೆ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಸರಸ್ವತಿ ಅಮ್ಮ, ನೀವು ಸರಸ್ವತಿ ಅಮ್ಮ, ನೀವಿಲ್ಲಿ ಹೇಗೆ? ಕಾರ್ತಿಕ್ ಇಲ್ಲಿ. ಆವೇಶ ಪಡಬೇಡಿ ಅಮ್ಮ, ಆವೇಶ ಪಡಬೇಡಿ, ಮೊದಲು ಕೂತ್ಕೊಳ್ಳಿ ಅಮ್ಮ, ಇದು ತಗೊಳ್ಳಿ, ಕುಡೀರಿ ಅಮ್ಮ. ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ. ಕಾರ್ತಿಕ್ ನಾನು ನೋಡಿದ್ರ, ಎಲ್ಲಿದ್ದಾನ ಅವನು? ಕೋಪ ಮಾಡ್ಕೋಬೇಡಿ ಅಮ್ಮ, ನೀವ್ ಅನ್ಕೊಂಡಾಗೇನೂ ಇಲ್ಲ. ಕಾರ್ತಿಕಪ್ಪ ತುಂಬಾ ಒಳ್ಳೆಯವರು, ಅವ್ರ ಸುತ್ತ ಹೀಗೆಲ್ಲ ನಡೆಯೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಏನಮ್ಮ ಹೇಳ್ತಿದ್ದೀರ, ಏನು ಅರ್ಥ ಆಗ್ತಿಲ್ಲ. ಏನಾಯ್ತು ಅಂತ ನಾನ್ ಹೇಳ್ತೀನಮ್ಮ. ಕರ್ನಾಟಕದ ಸಮಸ್ತ ಕಲಾಭಿಮಾನಿಗಳಿಗೆ ಹಾಗೂ ಕಲಾ ರಸಿಕರಿಗೆ ನನ್ನ ಅನಂತ ವಂದನೆಗಳು. ಪ್ರತಿ ವರ್ಷದ ಹಾಗೆ ನಮ್ಮ ಅಮ್ಮನವರ ದೇವಸ್ಥಾನದ ಬಳಿ ನಡೆಯುವ ಕುರುಕ್ಷೇತ್ರ ನಾಟಕಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ನವರಸ ನಾಯಕ, ಅತ್ಯುತ್ತಮ ನಟ, ನಾರಿಯರ ಮನಸ್ಸನ್ನು ಸೂರೆಗೊಂಡ ಕೃಷ್ಣಮೂರ್ತಿಯವರಿಂದ ಅತ್ಯುತ್ತಮ ನಾಟಕ ಪ್ರದರ್ಶನ. ಕುಟುಂಬ ಸಮೇತ ಎಲ್ಲರೂ ಬಂದು ನಾಟಕವನ್ನು ಸವಿದು ಅಭಿನಂದಿಸಬೇಕೆಂದು ವಿನಂತಿ. ಈಗ ಶುರುವಾಗುತ್ತೆ ಕಣೆ. ವೀರರೇ, ನಾವು ಇತಿಹಾಸವನ್ನು ಸೃಷ್ಟಿಸಬೇಕಾದರೆ ನಮಗೆ ವಿಜಯವು ಅಗತ್ಯ. ವೀರರೇ ಬನ್ನಿ, ಶತ್ರುಗಳನ್ನು ಕೊಲ್ಲೋಣ. ಭಾನುಮತಿ ಸ್ವಾಮಿ, ಹೇಗೆ ಇರುವಿರಿ?
ತಮಗೆ ಏನು ಆಗಿಲ್ಲ ತಾನೇ? ಈ ಇಡೀ ಪ್ರಪಂಚವೇ ವಿಕ್ರಮಾದಿತ್ಯನ ಕೈಮುಷ್ಟಿಯಲ್ಲಿ, ಈ ವಿಕ್ರಮಾದಿತ್ಯನು ನಿನ್ನ ಕೈವಶದಲ್ಲಿ. ಸ್ವಾಮಿ, ನಾನು ನಿಮಗೋಸ್ಕರ ಕಾತರದಿಂದ ಕಾಯುತ್ತಿದ್ದೆ. ಏನದು? ನಿಮ್ಮ ಕಣ್ಣು ಮುಚ್ಚಿ. ಛೀ, ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ. ಯಾಕೆ, ಏನಾಯ್ತು? ಕಣ್ಣು ಮುಚ್ಚಿ. ಅವ್ನ್ ನೋಡು ಹೆಂಗ್ ಮಾಡ್ತಿದ್ದಾನೆ. ಏ, ಇದೆಲ್ಲ ಡ್ರಾಮಾ ತಾನೆ. ಆದ್ರೂ ಅವನ್ನ ಕೃಷ್ಣ ಬರ್ಲ ಸಿಗ್ತೇನೆ. ಆ, ಬೆಳಿಗ್ಗೆ ರೆಡಿ ಆಗ್ಬಿಡ್ರಪ್ಪ, ಸಿಗುವಾ. ಏನು, ನಿನಗೋಸ್ಕರ ತಿನ್ಲಾನ್ ಗಟ್ಲೆ ಕಾಯ್ತಿದ್ರೆ? ನಿಧಾನಕ್ಕೆ ಮಾತಾಡು. ನೀನ್ ನೋಡಿದ್ರೆ ಅವಳ ಜೊತೆ ಅತಿಯಾಗಾಡ್ತಿದ್ಯಾ? ಆಕ್ಟಿಂಗ್ ಕಣೆ ಅದು. ಓ, ಆಕ್ಟಿಂಗಾ? ನನ್ನನ್ನು ಬಿಟ್ಟು ಬೇರೆ ಯಾರನ್ನಾದ್ರೂ ನೆನೆಸ್ಕೊಂಡ್ರೆ ಕೊಂದು ಬಿಡ್ತೀನಿ. ಕೊಂದ್ಬಿಟ್ಟು ನೀನೇನ್ ಮಾಡ್ತೀಯಾ? ಎರಡು ತಿಂಗಳು ನಿನ್ ಕೈಲಿ ಇರಕ್ಕಾಗ್ಲಿಲ್ಲ, ಸಾಯಿಸ್ಬಿಟ್ಟು ನಿನ್ ಕೈಲಿ ಹೇಗಿರಕ್ಕಾಗ್ತಿತ್ತು? ಬಾಯ್ಲಿ. ಅಲ್ಲಿ ಆಕ್ಟಿಂಗ್ ಮಾಡ್ಬೇಕಾದ್ರೇನು ಈ ಮುಖನೇ ಕಾಣಿಸ್ತಾ ಇದ್ದಿದ್ದು. ಈ ತುಟಿಗಳು ಕೊಲ್ಲಬೇಡ ನನ್ನ ಮೀಸೆ ತಿರುಗುತ್ತ ಓ ವೀರನೆ, ನೋಡಬೇಡ ನನ್ನ ಕೊಲ್ಲುವಂತ ನೋಟದಿಂದ ಚೆಲ್ಲನೆ. ಹೊಯ್ ಅಕ್ಕ ಪಕ್ಕ ಮನೆಯವರು ಸತ್ತು ಮಾಡ್ದೆ ಬೈತಾರೆ, ಕಾಣಬೇಡ ನೀನು ನನ್ನ ಕೊಳ್ಳುವೆ. ಪ್ರತಿ ಜನ್ಮಕ್ಕೂ ಹಣಿ ಕುಂಕುಮ ನೀನೇ ಆಗುವೆ, ನನ್ನಾಣಿ ನೀನೇ ನನ್ನೊಳಗೆ. ಕೊಲ್ಲಬೇಡ ನನ್ನ ಮೀಸಿತಿರುವುತ್ತ ಓ ವೀರನೆ, ನೋಡಬೇಡ ನನ್ನ ಕೊಲ್ಲುವಂತ ನೋಟದಿಂದ ಚೆಲ್ಲ. ಇಲ್ಲೇನ್ ಮಾಡ್ತಾ ಇದೀಯಾ? ನಾಚಿಕೆ ನೋಡು. ಏನ ಕೃಷ್ಣಮೂರ್ತಿ, ಫುಲ್ ಜೂಮ್ ಅಲ್ಲಿ ಇದೆಯಲ್ಲಪ್ಪ, ಏನ್ ನಡೀತಾ ಇದೆಯೋ ಇಲ್ಲಿ? ಬಿಡ, ಟೈಮ್ ಬಂದಾಗ ಹೇಳ್ತೀನಿ ಬಿಡ. ಏನೋ ನಡೆಸ್ತಾ ಇದೀಯಾ? ನಡಲೆ ನಡಲೆ ನಾವೀಗೆಲ್ಲ ಹೋಗ್ತಾ ಇದೀವಿ ಗೊತ್ತಾ? ಜಮೀನ್ದಾರನ್ನ ನೋಡಕ್ ಹೋಗ್ತಾ ಇದೀವಿ. ಇಲ್ಲಪ್ಪ, ನಮ್ಗೆ ಬೀಗ್ರಾಗೋರ್ ಮನೆಗೆ ಹೋಗ್ತಾ ಇದೀವಿ. ನಾವು ಸಂಬಂಧ ಇಲ್ದಲ್ಲ ಹೆಂಗ್ ಬೀಗ್ರಾ? ಸಂಬಂಧ ಇರೋದಕ್ಕೇನಪ್ಪ ಮಾತಾಡ್ತಾ ಇರೋದು? ನಮ್ಮ ಕೃಷ್ಣಮೂರ್ತಿ, ಜಮೀನ್ದಾರನ ಮಗಳು ಸರಸ್ವತಿ ಒಬ್ಬರಿಗೊಬ್ರು ಪ್ರೀತಿಸ್ತಾ ಇದಾರೆ ಗೊತ್ತಾ? ಗೊತ್ತಾ? ಏನ ಹೇಳ್ತಾ ಇದೀಯಾ? ಅವರಿಬ್ರು ಒಟ್ಟಿಗೆ ಓಡಾಡೋದನ್ನ ನಾನೇ ನನ್ ಕಣ್ಣಾರ ನೋಡಿದೀನಿ. ಏನೋ ಬದುಕ್ತಾ ಇದೀವಿ ನಾವು, ಅದಕ್ಕೆ ಮಣ್ಣು ಹಾಕ್ಬಿಡ್ವೋ. ಅಪ್ಪ, ನಿನ್ನ ಮಗ ಊರಿಗೆ ಅನ್ನ ಹಾಕೋ ರೇಂಜಿಗೆ ಬೆಳೆದವನೆ, ನೀನೇನಪ್ಪ ಹಿಂಗ್ ಮಾತಾಡ್ತೀಯ ಪಾಪ? ಅಲ್ಲೋಡು ನಿನ್ ಸೊಸೆ ಸರಸ್ವತಿ ನೋಡು, ಮೇಲ್ ನೋಡು.
ಅಲ್ಲಿ ನೋಡಪ್ಪ, ಆಹಾ ನೀನ್ ನೋಡ್ತಿದ್ದಂಗೆ ನಿನ್ ಸೊಸೆ ಏನ್ ಆನಂದ ನೋಡು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ನೋಡಪ್ಪ, ಎಷ್ಟು ಗೌರವ ಕೊಡ್ತಾ ಇದ್ದಾಳೆ, ಒಳ್ಳೆ ಹುಡುಗಿನಪ್ಪ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಸರಿ. ಏನು ಕೃಷ್ಣಮೂರ್ತಿ ಬರ್ಲಿಲ್ವಾ? ಅದು ಅದೇನೋ ಒಂದು ಸ್ವಲ್ಪ ಕೆಲಸ ಆಯ್ತು ಅವನಿಗೆ, ಅದಕ್ಕೆ ಬರ್ಲಿಲ್ಲ. ಅಯ್ಯೋ ಮಾತಾಡ್ತಾ ಮರ್ತೆ ಬಿಟ್ಟೆ, ಬಂದೆ. ನಮ್ ಕೃಷ್ಣಮೂರ್ತಿ ಬಗ್ಗೆ ಎಷ್ಟು ಪ್ರೀತಿಯಿಂದ ವಿಚಾರಿಸ್ತಾಳೆ ನೋಡ್ದಾ, ಮದ್ವೆ ಗ್ಯಾರಂಟಿ. ತಗೊಳ್ಳಿ ಬೆಳ್ಳಿ ಲೋಟ. ಕುಡಿಯೋ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಈ ಸರಿ ನಾಟಕೋತ್ಸವ ಅದ್ದೂರಿಯಾಗಿ ನಡೀತು. ನಿಮ್ಮ ಮಗ ಕೃಷ್ಣಮೂರ್ತಿ ತುಂಬಾ ಚೆನ್ನಾಗಿ ಅಭಿನಯ ಮಾಡ್ದ. ನನ್ನ ಮಗಳು ಪ್ರತಿದಿನೂ ಅವನ ಬಗ್ಗೆನೇ ಮಾತಾಡ್ತಿರ್ತಾಳೆ. ತುಂಬಾ ಸಂತೋಷ. ಆಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇನ್ನೇನಿದೆ ಗೌಡ್ರೆ, ನನಗೂ ವಯಸ್ಸಾಗ್ತಾ ಬಂತು. ನನ್ನ ಮಗನಗೊಂದು ಮದುವೆ ಮಾಡಿ ಮುಗಿಸ್ಬಿಟ್ರೆ ನನ್ನ ಕರ್ತವ್ಯ ಮುಗಿಯುತ್ತೆ. ಅದರಲ್ಲೇನಿದೆ, ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿ ಮುಗಿಸ್ಬಿಡೋದು. ಒಳ್ಳೆ ಹುಡುಗಿ ನೋಡ್ಬಿಟ್ಟಿದೀವಿ, ಅವ್ರ ಮನೆ ಒಪ್ಪಿಟ್ರೆ ಸಾಕು ಮದುವೆ ಮಾಡ್ಬಿಡದೆ. ಅಪ್ಪ ಇನ್ನು ಇವಾಗ ಮಾತಾಡಿದ್ವಿ, ಅಷ್ಟು ಬೇಗ ತಾಂಬೂಲ ಬದಲಾಯಿಸ್ತಾ ಇದ್ದಾರೆ. ನಿಮಗೆ ಒಳ್ಳೇದೇ ಆಗುತ್ತೆ ಸೀತಾರಾಮ್. ಏನೋ ಎಲ್ಲ ನಿಮ್ಮ ಆಶೀರ್ವಾದ. ಬೆಳಿಗ್ಗೆ ನೀನು ಇಲ್ಲಿಗೆ ಬರ್ತೀಯ ಅಂತ ನಾನು ಎದುರು ನೋಡ್ತಿದ್ದೆ. ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಕಾರ್ಯಕುಡಿಗೆ ಹೋಗ್ಬೇಕು, ಅದಕ್ಕೆ ಒಬ್ಬರನ್ನ ನೋಡೋದಕ್ಕೆ ಹೋಗಿದ್ದೆ. ಯಾಕೆ, ಏನಾಯ್ತು? ನಿಮ್ಮಪ್ಪ ಬೆಳಿಗ್ಗೆ ಮನೆಗೆ ಬಂದಿದ್ರು. ನಿಮ್ಮಪ್ಪನು ನಮ್ಮಪ್ಪನು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಅವರಿಬ್ರು ನೋಡ್ತಿದ್ರೆ ತುಂಬಾ ಸಂತೋಷ ಅನ್ನಿಸ್ತಿತ್ತು. ನೋಡ್ತಿದ್ರೆ ಅಪ್ಪ ನಮ್ಮ ಮದ್ವೆಗೆ ಒಪ್ಕೋತಾರೆ ಅಂತ ಅನ್ನಿಸ್ತಿದೆ. ಆದ್ರೂ ನನಗೇನೋ ತುಂಬಾ ಭಯ ಆಗ್ತಾ. ಯಾಕೆ ಭಯ ಪಡ್ತಾ ಇದೀಯಾ? ನಿಮ್ಮಪ್ಪನ ಒಪ್ಪಿಗೆಯಿಂದಾನೆ ನಮ್ಮಿಬ್ರು ಮದುವೆ ಆಗುತ್ತೆ, ಸರಿನಾ? ಸುಮ್ಮನೆ ಯಾಕೆ ಯೋಚನೆ ಮಾಡ್ತೀಯಾ? ಸರಿ, ನಾನು ಇನ್ನೂ ಊರಿಂದ ವಾಪಸ್ ಬರೋವರೆಗೂ ನಿನ್ನ ನೆನಪಿಗೆ ಅಂತ. ಅಪ್ಪ ಇಲ್ಲೇನ್ ಮಾಡ್ತಿದ್ದೀರಾ? ಎಷ್ಟು ದಿನಗಳಿಂದ ನಡೀತಾ ಇದೆ ಕಳ್ಳಾಟ. ಈ ವಿಷಯ ಏನಾದ್ರೂ ಊರಿಗೆ ಗೊತ್ತಾದ್ರೆ ಊರಿನ ಜನ ಮುಖಕ್ಕೆ ಉಗಿತಾರೆ. ನೀನ್ ಅದ್ಯಾವುದೋ ನಾಯಿನ ಮದುವೆ ಮಾಡ್ಕೋತಾ ಇದ್ದೀನಿ ಅಂತ ಊರ್ ತುಂಬಾ ಹೇಳ್ಕೊಂಡ್ ಬಂದಿದ್ಯಾ? ನಮ್ಮ ಜಾತಿ ಏನು, ನಮ್ಮ ಅಂತಸ್ತೇನು? ನನ್ನ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡೋ ನಾಯಿ ಅವನು, ಅವನ ಹತ್ರ ಹೋಗಿ ನೀನು. ಅಪ್ಪ ಕೋಪ ಮಾಡ್ಕೋಬೇಡಿ, ಅವ್ರಂದ್ರೆ ನನ್ ತುಂಬಾ ಇಷ್ಟ, ಅವ್ರು ತುಂಬಾ ಒಳ್ಳೆಯವರು ಅಪ್ಪ. ನಿಜವಾಗ್ಲು ನಾವಿಬ್ರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತೀವಪ್ಪ, ದಯಮಾಡಿ ನಮ್ಮಿಬ್ಬರನ್ನ ಬೇರೆ ಮಾಡ್ಬೇಡಿ. ಹುಚ್ಚಿಡ್ದಾಯ್ತಾ ನಿನ್ಗೆ? ನೀನ್ ಏನ್ ಮಾಡ್ತಾ ಇದೀಯ ಅಂತ ಗೊತ್ತಿದ್ಯಾ ನಿನ್ಗೆ? ನಿಮ್ಮನ್ ಬೇಡ್ಕೊ. ನೀನ್ ಮಾಡಿರೋ ಕೆಟ್ಟ ಕೆಲ್ಸಕ್ಕೆ ನನ್ನ ಹೊಣೆ ಮಾಡ್ತಾ ಇದೀಯಾ? ನಿನ್ನ ಹೆತ್ತಿದ್ದಕ್ಕೆ ನನ್ನ ಕೊನೆ ಉಸಿರಿನವರೆಗೂ ನೀನ್ ಅನ್ಕೊಂಡಿದ್ದು ಯಾವ್ದು ನಡೆಯೋಲ್ಲ. ಬಿಡು ನನ್ನ, ನನ್ನ ಕಾಲಿಡಿದು ನೀನ್ ಎಷ್ಟೇ ಬೇಡ್ಕೊಂಡ್ರು ನೀನ್ ಅನ್ಕೊಂಡಿದ್ದನ ಯಾವ್ದು ನಡೆಯಕ್ ಬಿಡಲ್ಲ. ಹೋಗೋದ್ರೆ ಸಾಯಿ. ಅಮ್ಮ ಯಜಮಾನ್ರಿಗೆ ಏನಾಯ್ತಮ್ಮ? ಮಾಡಿ ಮೇಲೆ ಮಾತಾಡ್ತಿದ್ವಿ, ಕಾಲ್ ಸಾರ್ ಬಿದ್ಬಿಟ್ರು. ಹೀಗೆ ಕೂತ್ಕೊಂಡಿದ್ರಿ ಹೇಗಮ್ಮ? ಎಷ್ಟು ಕಷ್ಟ ಆಗುತ್ತೆ ಅಂತ ನಂಗೆ ಗೊತ್ತಾಗುತ್ತೆ. ನಿನಗೆ ಯಾರು ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಮ್ಮ, ನಾವಿದ್ದೀವಿ. ನೀನು ಕೃಷ್ಣಮೂರ್ತಿ ಪ್ರೀತಿಸ್ತಾ ಇರೋದು ನನಗೆ ಗೊತ್ತು. ಅವನು ಬಂದ್ಮೇಲೆ ನಿನಗೂ ಅವನಿಗೂ ಆದಷ್ಟು ಬೇಗ ಒಂದು ಒಳ್ಳೆ ದಿವಸ ನೋಡಿ ಮದುವೆ ಮಾಡಿ ಮುಗಿಸ್ಬಿಡ್ತೀವಿ. ಯೋಚನೆ ಮಾಡಬೇಡಮ್ಮ, ಮದುವೆ ಕೆಲಸಗಳನ್ನೆಲ್ಲ ನಾನು ನೋಡ್ಕೋತೀನಿ. ವೇಣು ಎಲ್ಲಾನು ಹೇಳ್ದ.
ಪಾಪ ಕಣ ಹುಡುಗಿ, ಕುಟುಂಬನೇ ಕಳ್ಕೊಂಡಿದ್ದಾಳೆ. ನನಗೆಲ್ಲ ಗೊತ್ತು ಕಣ. ನಿಮ್ಮಿಬ್ಬರಿಗೂ ಇನ್ನು ಎರಡು ದಿನದಲ್ಲಿ ನಿಶ್ಚಿತಾರ್ಥ. ಅದ್ರ ಕೆಲಸಗಳನ್ನೆಲ್ಲ ನಾವು ನೋಡ್ಕೋತೀವಿ. ಹೊರಗಡೆ ಹೋಗಿ ಎಲ್ಲೂ ಊರು ಸುತ್ತದೆ, ಇಲ್ಲೇ ಇರು. ಅರ್ಥ ಆಯ್ತಾ? ಸರಿ. ಮತ್ತಿನ್ನೇನಿದೆ, ವಾಲ್ಗ ಊದ್ಸ ಬಿಡೋಣ. ನಮಸ್ಕಾರ. ನಮಸ್ಕಾರ, ಬಂದ್ಬಿಡಿ. ಸ್ವಲ್ಪ ಕುಕ್ಕುಮ ತಗೊಂಡು ಹಣೆಗಿಡು. ಸರಿ, ನೋಡ್ಕೊಂಡು ದೊಡ್ಡದಾಗಿಡ್ಬೇಡ, ಚಿಕ್ಕದಾಗಿಡು. ಅಷ್ಟೇ, ಚೆನ್ನಾಗಿದೆ. ಅಮ್ಮ ಟೈಮ್ ಆಗ್ತಾ ಇದೆ, ಹುಡುಗಿನ ಕರ್ಕೊಂಡು ಬನ್ನಿ. ಲೇ, ಯಾರ ಈ ಹುಡುಗಿ? ಏನೋ ಮಾತಾಡ್ತಾ ಇದ್ಯಾ? ನಮ್ ಸರಸ್ವತಿ ಕಣ. ಏನಂದೆ? ಸರಸ್ವತಿನ ಈ ಹುಡುಗಿನ ನೋಡೇ ಇಲ್ಲ ಕಣ. ಯಾಕೆ, ಏನಾಯ್ತು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀನ್ ಯಾರು? ನೀನ್ ಯಾಕೆ ಇತರ ಮಾತಾಡ್ತಾ ಇದ್ಯಾ ಅಪ್ಪ? ಏನಪ್ಪ ಇದೆಲ್ಲ? ನಾನು ಇಷ್ಟಪಟ್ಟಿದ್ದ ಹುಡುಗಿ ಇವಳಲ್ಲ. ಲೇ, ಏನೋ ಮಾತಾಡ್ತಾ ಇದ್ಯಾ? ನೀವ್ ಇಬ್ರು ಪ್ರೀತಿಸ್ತಾ ಇರೋದು ಊರಿಗೆ ಗೊತ್ತು ಕಣ. ಅಪ್ಪ, ಏನಪ್ಪ ಹೇಳ್ತಾ ಇದ್ದೀರಾ? ಲೇ ವೇಣು, ಏನೋ ಹೇಳ್ತಾ ಇರೋದು ಇವನು. ಲೇ, ನೀವಿಬ್ರು ಒಟ್ಟಿಗೆ ಇರೋದನ್ನ ನಾನೇ ನೋಡಿದೀನಿ ಕಣ. ಲೇ ವೇಣು, ವೇಣು ಹೇಳ್ತಾ ಇರೋದು ಸುಳ್ಳು. ಇವರಿಬ್ರು ಲವ್ ಮಾಡ್ತಾ ಇದ್ರು. ಲೇ, ನಮ್ ಜಮೀನ್ದಾರಮ್ಮನ ಅಂತಸ್ತಿಗೆ ನಿಮ್ಮನ್ ಮಾತಾಡ್ಸದೆ ದೊಡ್ಡದು. ನೀನೇನಾ ನಮ್ಮಅಮ್ಮನ ಊರ್ ಜನರ ಮುಂದೆ ನಿಂತು ಅವಮಾನ ಮಾಡ್ತಾ ಇದ್ಯಾ? ಭಿಕಾರಿ ನನ್ ಮಗನೇ, ಏನು ಎಗರಾಡ್ತಾ ಇದ್ಯಾ? ಸಾಯಿಸ್ಬಿಡ್ತೀವಿ ಎಲ್ರೂ ಸೇರಿ. ಅಣ್ಣ, ಸ್ವಲ್ಪ ಸಮಾಧಾನವಾಗಿರಿ. ಅಮ್ಮ, ನೀವಿದ್ದೀರಾ ಅಂತ ಸುಮ್ನೆ ಇದ್ದೀವಿ. ಇಲ್ಲ, ಯಾಕೆ ಎಲ್ರು ಮುಂದೆ ಹೀಗ್ ಮಾತಾಡ್ತಿದ್ದೀರಾ? ನನಗ್ ನೀನ್ ಎಷ್ಟು ಇಷ್ಟ ಅಂದ್ರೆ ಬದುಕಿದ್ರೆ ನಾನ್ ನಿನ್ ಜೊತೆಲೆ ಬದುಕ್ತೀನಿ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಯಾರು ಅಂತ ಕೇಳ್ತಿದ್ದೀರಾ? ಅಯ್ಯೋ, ನನಗ್ ಎಲ್ಲಿಗೆ ಹೋಗ್ಲಿ, ನಾನ್ ಏನ್ ಮಾಡ್ಲಿ? ಅಮ್ಮ ಅಳ್ಬೇಡಿ, ಅಮ್ಮ ನಾವಿದ್ದೀವಿ. ಏಯ್, ನಾಟಕ ಮಾಡ್ತಾ ಇದ್ಯಾ? ಇವ್ ನಿಂಗೆ ಬಿಟ್ರೆ ಸರಿ ಹೋಗಲ್ಲ, ಕಟ್ಟೋ ತಾಳಿನ. ಒಂದು ನಿಮಿಷ, ಇವ್ರು ಹೇಳ್ತಾ ಇರೋದು ಸತ್ಯ ಅಂತ ನೀವು ನಂಬೋದಾದ್ರೆ ಇವ್ರನ್ನ ಈ ಊರನ್ನೇ ಕಾಪಾಡೋ ತಾಯಿ ಮೇಲೆ ಆಣೆ ಮಾಡೋದಕ್ಕೆ ಹೇಳಿ, ನಾನ್ ತಾಳಿ ಕಟ್ತೀನಿ ಈಗ್ಲೇ. ಇನ್ನೇನಮ್ಮ, ಬೆಂಕಿ ಮೇಲೆ ಕೈ ಇಟ್ಟು ಆಣೆ ಮಾಡ್ತಿದ್ಯಮ್ಮ? ಪೂಜಾರಿ ತಗೊಂಡ್ಬಾರೆ ತಟ್ಟನ. ಇನ್ನೂ ನಿಮ್ಮ ಕೋಪ ಕಡಿಮೆ ಆಗ್ಲಿಲ್ವಾ? ನಡೆದಿದ್ದನ್ನೇ ನೆನಪು ಮಾಡ್ಕೋತಾ ಇರಬೇಡಿ. ಇವತ್ತು ನಮಗೆ ಮೊದಲನೇ ರಾತ್ರಿ. ಈ ಸೀರೆ ಚೆನ್ನಾಗಿದೆಯಾ? ನಿಮ್ಗಿಷ್ಟ ಆಗಿರೋ ಕಲರ್. ಅಯ್ಯಯ್ಯೋ, ಮರ್ತ್ಬಿಟ್ಟೆ. ಒಳಗೆ ಹೋಗಿದ ತಕ್ಷಣ ಗಂಡನ್ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ ಅಂದ್ರು. ನನ್ಗೆ ಆಶೀರ್ವಾದ ಮಾಡಿ. ಹೇಯ್, ಒಬ್ಬಳೆ ಯಾರ ಜೊತೆ ಮಾತಾಡ್ತಾ ಇದೆಯೇ? ಏನಂದ್ರಿ ಒಂಟಿಯಾಗ? ನಾನ್ ನಿಮ್ ಜೊತೆ ತಾನೇ ಮಾತಾಡ್ತಿದ್ದೀನಿ, ಏನಾಯ್ತು ನಿಮ್ಗೆ? ನಾನು ಎಲ್ಲ ನೋಡ್ದೆ ಕಣೆ, ಹುಚ್ಚಿ ತರ ಒಬ್ಬಳೆ ಮಾತಾಡ್ತಾ ಇದ್ದೆ. ಹೌದು, ಹುಚ್ಚಿನೇ.
ನಿಮ್ಮನ್ನೇ ನೆನೆಸ್ಕೊಂಡು ಬದುಕ್ತಿದ್ದೀನಲ್ಲ, ನಾನು ಹುಚ್ಚಿನೇ. ನೀವಂದ್ರೆ ತುಂಬಾ ಇಷ್ಟ ನನಗೆ. ಇಡೀ ಊರನ್ನೇ ಸೇರಿಸಿ ನನ್ನನ್ನು ಕೆಟ್ಟವನಾಗಿ ಮಾಡಿದೆ ಅಲ್ವಾ, ಈಗ ಅದೇ ಊರನ್ನ ಸೇರಿಸಿ ನಿನ್ನನ್ನು ಹುಚ್ಚಿ ಅಂತ ಪ್ರೂವ್ ಮಾಡ್ತೀನಿ ಕಣೆ. ಅಯ್ಯೋ, ನಾನು ಸ್ವಲ್ಪ ಹೇಳೋದ್ ಕೇಳಿದ್ರೆ ದಯವಿಟ್ಟು ಕೇಳಲ್ವಾ. ನೀನು ನೀನ್ ಬೇಕು ಅಂತಾನೆ ನಮ್ಮಪ್ಪನ ಕೊಂದಿದ್ದ ನಾನು. ಹಾಗಾದ್ರೆ ಸಾಯಿ ನೀನು. ಒಂದೊಂದು ಕ್ಷಣನು ನಿನ್ನ ನೆನೆಸ್ಕೊಂಡು ಬಾಳ್ತಿದ್ದೀನಿ ನಾನು. ಅವಳ ಜಾಗದಲ್ಲಿ ನಾನಿದ್ದೀನಿ ಅನ್ನೋದನ್ನ ಈ ಊರಿಗೆ ನಂಬಿಸ್ತೆ. ನೀನು ನನಗೆ ಪತ್ರ ಬರೆದ ಹಾಗೆ ನಾನೇ ಬರ್ದ ಹಾಕ್ತೆ. ನಾವಿಬ್ರು ಪ್ರೀತಿಸ್ತೀವಿ ಅನ್ನೋದನ್ನ ಸುತ್ತಮುತ್ತ ಇರೋ ಎಲ್ರಿಗೂ ನಂಬಿಸ್ತೆ. ನಿನ್ನ ಪಡೆಯೋಕಿರೋ ಸಮಯ ಮತ್ತೆ ಅವಕಾಶನ ನಾನೇ ಸೃಷ್ಟಿ ಮಾಡ್ದೆ. ಹೇ ಸರಸ್ವತಿ, ಇಲ್ಲೇನ್ ಮಾಡ್ತಾ ಇದೀಯಾ? ಆ ಬಾನು ಕುಟುಂಬದ ಜೊತೆ ಸೇರಿ ನಾಶ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ದೆ. ಆದ್ರೆ ಅವಳು ಮಾತ್ರ ತಪ್ಪಿಸ್ಕೊಂಡ್ಬಿಟ್ಲು. ಇದೆಲ್ಲ ನೀನ್ ಬೇಕು ಅಂತ ತಾನೇ ಮಾಡ್ದೆ. ನೀನ್ ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ದೆ. ಇಂತ ರಾಕ್ಷಸಿನ ನೀನು, ನೀನ್ ಯಾರು ಅಂತ ಇಡೀ ಊರಿಗೆ ಹೇಳ್ತೀನಿ ಕಣೆ. ಎಲ್ರು ಬಂದ್ರೆ ಎಂತ ಕೆಲಸ ಮಾಡ್ದ ಕಡೆವರೆಗೂ ಒಪ್ಕೊಳ್ಳಲ್ವಾ ನೀವು? ಇದೆಲ್ಲ ನಟ್ಟೆ, ಯಾರು ನಂಬೇಡಿ. ಇವಳು ನನ್ನನ್ ಮಾತ್ರ ಅಲ್ಲ, ಇಡೀ ಊರ್ನ ಯಾಮಾರ್ಸಿದಾಳೆ. ಇವಳು ಇವಳೊಬ್ಳು ಹುಚ್ಚಿ ಎತ್ತಪ್ಪನೇ ಕೊಂದಿದ್ದಾಳೆ. ಕೊಲೆಗಾರಿ. ಅಯ್ಯೋ ಅಯ್ಯೋ, ಯಾಕ್ರಿ ನನ್ನ ಕೊಲೆಗಾರಿ ಅಂತಿದ್ದೀರಾ, ಹುಚ್ಚಿ ಅಂತಿದ್ದೀರಾ, ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಮ್ಮ ಅಮ್ಮವ್ರನ್ನ ಹೊಡೆದಿದ್ದಲ್ದೆ ಅವ್ರ ಬಗ್ಗೆ ಕೆಡ್ದಾಗ ಮಾತಾಡ್ತಿದ್ಯಾ? ಹಿಂದೆ ಹೋಗಿ, ಹಿಂದೆ ಹೋಗ್ರಿ. ನಾನು ಏನ್ ಹೇಳಿದ್ರು ನಂಬಲ್ಲಲ್ವಾ ನೀವು? ನಾನು ಇದ್ರೆ ತಾನೇ ಇವಳು ಆಸೆ ಪಟ್ಟಂಗ ಆಗೋದು. ಕೃಷ್ಣಮೂರ್ತಿ ನಿನಗೆ ಬೇರೆ ದಾರಿನೇ ಇಲ್ಲ, ನನ್ ಜೊತೆ ಬಾಳ್ಲೇಬೇಕು ನೀನು. ನೀನ್ ಯಾವಳೆ ನನ್ನ ಜೀವನ ನಿರ್ಧಾರ ಮಾಡೋದಕ್ಕೆ? ಎಲ್ಲ ಕಡೆ ಹುಡುಕಾಯ್ತಣ್ಣ, ಸಿಗ್ಲಿಲ್ಲಣ್ಣ. ಕೃಷ್ಣಮೂರ್ತಿ ಮಾವ, ಇಷ್ಟೊತ್ತೆಲ್ಲಿಗೆ ಹೋಗಿದ್ರಿ? ಸರಿ ಬನ್ನಿ ಊಟ ಮಾಡಿ, ಅವ್ರು ಒಳಗೆ ಇದ್ದಾರೆ. ಏನ್ರಿ, ನಾನೇ ತಗೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ, ತಗೊಳ್ಳಿ
ನಿಮ್ಗೋಸ್ಕರನೇ ಮಾಡಿದ್ದೀನಿ, ಊಟ ಮಾಡಿ. ಮಾವ ಬನ್ನಿ ಕೂತ್ಕೊಳ್ಳಿ, ಊಟ ಮಾಡೋಣ ಬನ್ನಿ. ಕೈ ತೊಳ್ಕೊಂಡು ಬಂದ್ಬಿಡ್ತೀನಮ್ಮ. ನನ್ನ ಮಗ ಇಲ್ಲದ ಬೇಜಾರಲ್ಲ ಈ ತರ ಹಾಕ್ಬಿಟ್ಟಿದ್ದಾಳ ನನ್ನ ಸೊಸೆ. ಅಪ್ಪ ಅಳ್ಬೇಡಪ್ಪ, ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಸರಸ್ವತಿ ಏನು ಮಲ್ಕಿದಾರ್ತಾನೆ? ಏನ್ ಮಾಡ್ತಾ ಇದೀಯ ನೀನು? ಅಲ್ಲಿ ಯಾರು ಇಲ್ಲ, ನಿನಗೇನು ಹುಚ್ಚಿಡ್ತಿದ್ಯಾ? ಕೃಷ್ಣಮೂರ್ತಿ ಸತ್ತೋದ? ನನ್ನ ಹುಚ್ಚಿ ಅಂತ ಅಂದಿಯಲ್ಲ, ಸಹಿಸ್ಕೋತೀನಿ ನಾನು. ನನ್ನ ಕೃಷ್ಣಮೂರ್ತಿ ಸತ್ತ ಅಂತೀಯಲ್ಲ. ಅಮ್ಮ ಸರಸ್ವತಿ, ನೀನ್ ಹೊರಡ್ಬೋದು, ಇದರಲ್ಲಿ ನಿನ್ ಬಟ್ಟೆಗಳಿವೆ. ಏನಮ್ಮ ಇಲ್ಲಿದ್ದೀರಾ? ಬನ್ನಿ ಅಮ್ಮನ ಮೂರಿಗೋಣ. ಇಲ್ಲ ಅಣ್ಣ, ನಾನು ಇಲ್ಲೇ ಇರ್ತೀನಿ, ನೆಮ್ಮದಿಯಾಗಿದೆ. ಸಂತೋಷವಾಗಿ ಬಾಳ್ತಿದ್ವಲ್ಲ,
ಈಗ ನನ್ನ ಕೈಯಲ್ಲೇ ಹೇಗೆ ಮಾಡಿಸ್ಬಿಟ್ಟಿಯಲ್ಲ ಕೃಷ್ಣಮೂರ್ತಿ. ಕೊಂದ್ಬಿಟ್ಟೆ ಆ ಕೃಷ್ಣಮೂರ್ತಿ ಮನೆಯಲ್ಲಿರೋರು ಎಲ್ಲರನ್ನೂ ಕೊಂದ್ಬಿಟ್ಟೆ. ಎಲ್ಲ ಮುಗ್ದೋಯ್ತು ಅನ್ಕೊಂಡೆ. ಆದ್ರೆ ಕೆಲವು ವರ್ಷಗಳಾದ್ಮೇಲೆ ಮದ್ವೆ ಮನೆಯಲ್ಲಿ ನಿನ್ನ ಜೊತೆ ನನ್ನ ಕೃಷ್ಣಮೂರ್ತಿ ನೋಡ್ದೆ. ಕೃಷ್ಣಮೂರ್ತಿನ? ಯಾರ ಕೃಷ್ಣಮೂರ್ತಿ? ನೀನ್ ಮದ್ವೆ ಮಾಡ್ಕೊಂಡಿಯಲ್ಲ ಅವನೇ ಅವನೇ ನನ್ನ ಕೃಷ್ಣಮೂರ್ತಿ. ನನ್ನ ಕಾರ್ತಿಕ್. ಏಯ್ ಕೂತ್ಕೊಳೆ, ಹೇಳ್ತಿದ್ದೀನಲ್ಲ ಕೂತ್ಕೊಳೆ. ನಿನಗೆ ಅವನು ಕಾರ್ತಿಕ್, ಆದ್ರೆ ಅವನು ನನ್ನ ಕೃಷ್ಣಮೂರ್ತಿ. ಇದೇನಿದು, ಕೃಷ್ಣಮೂರ್ತಿ ಇನ್ನು ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾನೆ. ನಾನು ನೋಡಿದ್ರೆ ವಯಸ್ಸಾಗಿ ನೋಡೋದಕ್ಕೆ ಅಸಹ್ಯವಾಗಿದ್ದೀನಲ್ಲ. ನೋಡಕ್ಕೆ ಹೋಗ್ತಿಲ್ಲ. ಆವಾಗಿಂದ್ಲೇ ಕೃಷ್ಣಮೂರ್ತಿ ಬಗ್ಗೆ ತಿಳ್ಕೊಳಕ್ ಪ್ರಯತ್ನ ಮಾಡಿದೆ. ನೀವಿಬ್ರು ಸಂತೋಷವಾಗಿ ಬಾಳ್ತಿದ್ರಿ, ಸಂದೇಹನೇ ಬರ್ದೇ ಇರೋ ಹಾಗೆ ರಾಣಿ ತರ ಇದ್ದವಳು ನಿನ್ನ ಮನೇಲಿ ಕೇಳಿಸ್ತವಳಾದೆ. ಆಗ್ಲೇ ಅವನ ಕುಟುಂಬದ ಫೋಟೋ ನೋಡಿದೆ. ಕೃಷ್ಣಮೂರ್ತಿನ ಅವತ್ತೇ ಸಾಯಿಸ್ಬಿಟ್ಟೆ ಅನ್ಕೊಂಡೆ. ಆದ್ರೆ ಅವನು ತಿರುಗಿ ಬಂದು ನಿನ್ ಜೊತೆ ಸಂತೋಷವಾಗಿ ಬಾಳ್ವೆ ನಡೆಸ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ತಿದ್ರೆ ಅವನ್ನ ಹೇಗಾದ್ರೂ ಮಾಡಿ ಸಾಯಿಸ್ಬೇಕು ಅನ್ಕೊಂಡೆ. ಆದ್ರೆ ಈ ವಯಸ್ಸಲ್ಲಿ ನಾನು ಏನ್ ಮಾಡೋಕ್ಕಾಗತ್ತೆ? ಆಗ್ಲೇ ಸರಿಯಾಗಿರೋ ಸಂದರ್ಭ ಅವಕಾಶ ಸಿಕ್ತು ನನ್ಗೆ. ನನ್ನ ಲೈಫಲ್ಲಿ ಏನು ಇಲ್ದಂಗ್ ಮಾಡ್ಬಿಟ್ರೆ. ಯಾರೇ ನೀವೆಲ್ಲ ಆ ಮುದುಕಿ? ಎಲ್ಲೇ ಆ ಮುದುಕಿಗೂ ನಿಮ್ಗೆ ಏನ್ರೆ ಸಂಬಂಧ ಹೇಳ್ರೆ, ಇಲ್ಲಾಂದ್ರೆ ಕೊಂದ ಹಾಕ್ತೀನಿ. ಸರ್ ಡೋಂಟ್ ಮೂವ್. ಸರ್ ಸರ್ ಡೋಂಟ್ ಮೂವ್. ಸರ್ ಸ್ಟೇ ಬ್ಯಾಕ್. ಸರ್ ಸ್ಟೇ ಬ್ಯಾಕ್. ಸರ್ ಡೋಂಟ್ ಮೂವ್. ಸ್ಟೇ ಬ್ಯಾಕ್. ಸರ್ ನಾನು ಹೇಳೋದನ್ನ ಕೇಳಿ ಸರ್, ನನಗೂ ಈ ಹುಡುಗರಿಗೆ ಏನು ಸಂಬಂಧ ಇಲ್ಲ ಸರ್. ಎಲ್ಲದಕ್ಕೂ ಈ ಮೂರು ಹುಡುಗರೇ ಕಾರಣ ಸರ್. ಅಷ್ಟೇ ಅಲ್ಲ ಸರ್, ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದಲ್ಲ ಮುದುಕಿ, ಅವಳೇ ಸರ್ ಇದನ್ನೆಲ್ಲ ಮಾಡಿರೋದು. ನನ್ನ ನಂಬಿ ಸರ್, ಪ್ಲೀಸ್ ಸರ್. ಜಯಕಾಂತ್ ಸರ್, ಇವ್ರು ಹೇಳ್ತಿರೋದಲ್ಲ ಸತ್ಯನ? ಹೌದು ಸರ್, ಈ ಕಾರ್ತಿಕ್ದು ಯಾವ ತಪ್ಪು ಇಲ್ಲ ಸರ್. ಸರ್ ಬನ್ನಿ ಸರ್. ಸರ್ ನಿಮಗೆ ಲೊಕೇಶನ್ ಮೆಸೇಜ್ ಮಾಡಿದ್ದೀನಿ. ಓಕೆ ಸರ್. ಅದಕ್ಕೆ ಬೇಕಾಗಿರೋ ಪ್ರೂಫ್ ಎಲ್ಲ ಕ್ಯಾಮರಾ. ಸರ್ ವಿ ಶುಡ್ ಫೈಂಡ್ ಔಟ್ ದಿ ಪರ್ಸನ್ ಹೂ ಇಸ್ ಬಿಹೈಂಡ್ ದಿಸ್ ತ್ರೀ ಗರ್ಲ್ಸ್. ಸರ್ ನಿಜ ಹೇಳು, ಏನ್ ನಡೀತು ಅಂತ? ಒಂದ್ ರಾತ್ರಿ ಯಾವಾಗ್ಲೂ ಮಾಡೋ ತರ ಪಾರ್ಟಿ ಮುಗಿಸ್ಕೊಂಡು ಯಾರೋ ನಾಲ್ಕು ಜನ ನಮ್ಮನ್ ಕೆಡ್ಸಕ್ ಪ್ರಯತ್ನ ಪಟ್ರು. ಆಗ ಸರಸ್ವತಿ ಅಮ್ಮೋರ್ ಅಲ್ಲಿಗ್ ಬಂದು ನಮ್ಮನ್ ಕಾಪಾಡಿದ್ರು. ಅವ್ರು ಮಾತ್ರ ಅಲ್ಲಿಗ್ ಬರ್ದೆ ಹೋಗಿದ್ರೆ ನಮ್ ಗತೆ ಏನಾಗಿರ್ತಿತ್ತು? ನಮ್ ಪ್ರಾಣ ಕಾಪಾಡೋದು ಅಲ್ದೆ ಜೊತೆಲೆ ಇದ್ಕೊಂಡು ನೋಡ್ಕೊಂಡ್ರು. ಯಾಕಿಂತ ಜಾಗದಲ್ಲಿದ್ದೀರಾ? ನಿಮ್ಗೆ ಏನ್ ಹೆಲ್ಪ್ ಬೇಕು ಕೇಳಿ. ನಾನ್ ಕೇಳೋ ಸಹಾಯ ಎಲ್ಲ ನೀವ್ ಮಾಡಕ್ಕಾಗಲ್ಲ. ಏನಮ್ಮ ನಮ್ಗಿಷ್ಟು ದೊಡ್ಡ ಸಹಾಯ ಮಾಡಿದೀರಾ? ನಿಮ್ಗೇನೇ ಸಹಾಯ ಬೇಕಿದ್ರು ಕೇಳಿ, ನಾವಿದೀವಿ. ಕೊಲ್ಬೇಕೋ ಕೊಲ್ಬೇಕೋ ಒಬ್ಬನ್ನ ಕೊಲ್ಬೇಕು ಆಗತ್ತಾ? ನಿಮ್ಮ ವಯಸ್ಸಲ್ಲಿ ನನಗೊಬ್ಳು ಮಗಳಿದ್ದಿದ್ರೆ ನನ್ನ ಮಗಳನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಒಬ್ಬ ಅವಳ ಜೀವನನ ಹಾಳು ಮಾಡ್ಬಿಟ್ಟ. ಆದ್ರೆ ಅವನ್ ಮಾತ್ರ ಚೆನ್ನಾಗಿದ್ದಾನೆ. ಅಮ್ಮ ಅವಸರ ಪಡ್ಬೇಡಿ, ಅಮ್ಮ ಸ್ವಲ್ಪ ತಾಳ್ಮೆಯಿಂದಿರಿ. ನಿಮ್ ವೇದನೆ ನನಗೆ ಅರ್ಥ ಆಗ್ತಿದೆ. ನೀವ್ ಹೇಳೋ ತರ ಅವನ್ನ ಕೊಂದ್ಬಿಟ್ರೆ ಅಷ್ಟರಲ್ಲೇ ಮುಗ್ದೋಗುತ್ತೆ. ಆದ್ರೆ ಒಂದೊಂದು ನಿಮಿಷನೂ ಅವನ್ ಜೀವನದಲ್ಲಿ ಸಾಯೋ ನೋವುಗಿಂತ ಮೂರಷ್ಟು ನೋವನ್ನ ಅವನು ಕೊಡ್ಬೇಕು. ಅವನಿಗೆ ಸರಿಯಾಗಿ ನಾವ್ ಮಾಡ್ತೀವಿ. ಅದಾದ್ಮೇಲೆ ಕಾರ್ತಿಕ್ನ ನಾವು ಮೂರು ಜನ ಫಾಲೋ ಮಾಡಿದ್ವಿ. ಫೇಕ್ ಪ್ರೊಫೈಲ್ಸ್ ಮತ್ತೆ ನಂಬರ್ನ ಕ್ರಿಯೇಟ್ ಮಾಡಿ
ಅವನಿಗೆ ಗೊತ್ತಿಲ್ಲದೆ ಅವನ್ ವರ್ಕ್ ಮಾಡೋ ಆಫೀಸಲ್ಲೆಲ್ಲ ಜಾಯಿನ್ ಆದ್ವಿ. ಅಲ್ಲಿರೋ ಸ್ಟಾಫ್ ಎಲ್ಲರನ್ನೂ ನಾವು ಕಾರ್ತಿಕ್ನ ಲವ್ ಮಾಡ್ತಿದ್ದೀವಿ ಅಂತ ನಂಬಿಸಿದ್ವಿ. ಸರಸ್ವತಿ ಅಮ್ಮ ಹೇಳಿದ್ದನ್ನ ಇಟ್ಕೊಂಡು ಕಾರ್ತಿಕ್ ಪ್ರಿಯಾ ಸಂಸಾರ ಮಾಡ್ತಿದ್ದಾರೆ ಅಂತ ಹಾಗೆ ಒಂದು ಕಥೆನ ಕ್ರಿಯೇಟ್ ಮಾಡಿ ಬೇಕಾಗಿರೋ ಎವಿಡೆನ್ಸ್ನ ತಗೊಂಡು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಸಂದರ್ಭ ಮತ್ತೆ ಅವಕಾಶ ತಾನಾಗೆ ಬರೋದಿಲ್ಲ, ನಾವೇ ಬರೋ ಹಾಗೆ ಮಾಡ್ಕೋಬೇಕು. ಆ ವೇಣುಗೋಪಾಲ್ ಕೊಲೆ ಮಾಡಿಬಿಟ್ಟೆ. ಆ ಹೆಣ್ಮಕ್ಳು ನನಗೆ ಸಿಗೋ ಅಂತ ಸಂದರ್ಭನ ಸೃಷ್ಟಿ ಮಾಡಿದ್ದೆ ನಾನು. ಪಾಪದವರು ಆ ಮೂರು ಹೆಣ್ಮಕ್ಳು. ಪಾಪ, ಅವನು ಹೇಗೆ ನಿನ್ನ ಕಾಪಾಡಕ್ಕೆ ಚಡ್ಪಡಿಸ್ತಾ ಇದ್ದಾನೋ ಹಾಗೆ ಅವನನ್ನ ಸಾಯಿಸಕ್ಕೆ ನಾನು ಚಡ್ಪಡಿಸ್ತಾ ಇದ್ದೀನಿ. ನನ್ ಲೆಕ್ಕಾಚಾರದ ಪ್ರಕಾರ ಆ ಮೂರ್ ಜನ ಹೆಣ್ಮಕ್ಳೆ ಎಲ್ಲ ಕಂಡು ಹಿಡ್ತಿದ್ದಾರೆ. ಕಾರ್ತಿಕ್ ಸ್ಪೀಕರ್. ಹಲೋ. ಎಲ್ಲ ಗೊತ್ತಾಗಿದೆ ಅಂತನ್ಸತ್ತೆ. ನೀನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ನಿನ್ನ ಜೀವಂತವ ಉಳಿಸೋದಿಲ್ಲ ನಾನು. ಹೌದಾ? ನಿನ್ನ ಪ್ರಿಯ ಉಸಿರಾಡ್ತಾ ಇರ್ಬೇಕು ಅಂದ್ರೆ ನಾ ಹೇಳಿದ ಜಾಗಕ್ಕೆ ಬಾ. ಏಯ್, ಏನ್ ಹೇಳ್ತಾ ಇದೀಯಾ? ಎಲ್ಲಿ ನನ್ನ ಪ್ರಿಯ? ಏನಾಯ್ತೊಳಗೆ ಪ್ರಿಯ? ಪ್ರಿಯ, ಏಯ್ ಮಾತಾಡೆ, ಮಾತಾಡೆ, ಮಾತಾಡು. ಪ್ರಿಯ ಸಾರಿ ಕಾರ್ತಿಕ್, ನಿನ್ನ ಅರ್ಥ ಮಾಡ್ಕೊಂಡೆ. ಲೈಫಲ್ಲಿ ಏನೇನೋ ನಡೆದು ಹೋಯ್ತು. ಸಾರಿ ಕಾರ್ತಿಕ್, ನನಗೆ ಭಯ ಆಗ್ತಿದೆ ಕಣೋ. ಇನ್ನು ಎಷ್ಟು ಹೊತ್ತು ನಾನು ಜೀವಂತವಾಗಿರ್ತೀನಿ ಅಂತ ಗೊತ್ತಿಲ್ಲ. ಸಾಯೋಕ ಮುಂಚೆ ನಿನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಕಣೋ. ಕೊಡೆ ಇಲ್ಲಿ. ನನ್ನ ಕುಟುಂಬನೇ ಸಾಯಿಸಿದ್ ಸಾಕಾಗ್ಲಿಲ್ವಾ? ಈ ಪ್ರಿಯಾನು ಸಾಯಿಸ್ತೀಯಾ? ನಿನಗ್ ನಾನ್ ತಾನೇ ಬೇಕು. ನಾನು ಬರ್ತೀನಿ, ಪ್ರಿಯಾನ ಬಿಟ್ಬಿಡು. ಏಯ್ ಬೇಗ ಬಾರೋ, ಇಲ್ಲ ಅಂದ್ರೆ ಇವಳು ಬೇಗ ಸತ್ತೋಗ್ತಾಳೆ. ಹಲೋ 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 ಪವನ್, ಟೇಕ್ ದೆಮ್ ಟು ಕಸ್ಟಡಿ. ಕಾರ್ತಿಕ್ ಸರ್, ಸರ್ ಪ್ಲೀಸ್ ಸರ್.
ಮೂರ್ತಿ, ಬಂದ್ಬಿಟ್ಯ. ನಿನ್ನ ನೋಡಿ ಎಷ್ಟು ದಿನ ಆಯ್ತು. ಈ ಸೀರೆ ನೆನ್ಪಿದ್ಯಾ? ಅವತ್ತು ಮೊದಲನೇ ರಾತ್ರಿ ಉಟ್ಕೊಂಡಿದ್ನಲ್ಲ ಆ ಸೀರೆ. ನೀನೇನ್ ಮೆಟ್ಟಲ್ಲ, ಏನೇನೋ ಮಾತಾಡ್ತಾ ಇದೆಯಲ್ಲ. ಎಲ್ಲೇ ನನ್ನ ಪ್ರಿಯಾ? ನಾನೀಗ ಬಂದಾಯ್ತು ತಾನೆ, ಅವಳನ್ನ ಬಿಟ್ಬಿಡು. ಸರಸ್ವತಿ ಸರಸ್ವತಿ ಅಂತ ಹೇಳ್ದೆ, ಪ್ರಿಯಾ ಅಂತಿದ್ಯಾ? ನೀನೇ ನನ್ನ ಜೀವನ ಅಂತ ಇಷ್ಟು ವರ್ಷದಿಂದ ಕಾಯ್ತಿದ್ದೀನಿ, ನಿನಗೋಸ್ಕರನೇ ಬದುಕಿದ್ದೀನಿ. ನಿನ್ ಕಣ್ಣಿಗೆ ನಾನ್ ಕಾಣಿಸ್ತಿಲ್ವಾ? ನೀನನ್ನ ಬಿಟ್ಟು ಹೋಗುವಾಗ ನಾನ್ ನಿನ್ನ ಎಷ್ಟು ಬೇಡ್ಕೊಂಡೆ. ನನ್ ಪ್ರೀತಿ ನಿನಗೆ ಅರ್ಥನೇ ಆಗ್ಲಿಲ್ಲ. ನಿನಗೋಸ್ಕರ ನನ್ ಜೀವನದ ಎಲ್ಲ ಸಂತೋಷನು ಕಳ್ಕೊಂಡ್ಬಿಟ್ಟೆ ಕೃಷ್ಣಮೂರ್ತಿ. ನನ್ನ ಕಣ್ಣು ಒಂದೇನೆ, ಬೇರೆ ಯಾರ ಜೊತೆನೋ ಸಂತೋಷವಾಗಿ ಬಾಳ್ತಿದ್ಯಾ? ಇದನ್ನೆಲ್ಲ ನೋಡಿ ನೋಡಿ ನೀವೆಲ್ಲ ಜೀವಂತವಾಗಿ ಇರ್ಕೂಡ್ದು ಅಂತ ನಿರ್ಧಾರ ಮಾಡ್ಬಿಟ್ಟೆ. ನಾನು ನಿನ್ನ ಮೇಲೆ ಜೀವ ಇಟ್ಕೊಂಡಿದ್ದೀನಿ, ಆದ್ರೆ ನೀನು ಅವಳ ಮೇಲೆ ಜೀವ ಇಟ್ಕೊಂಡಿದ್ಯ. ಅದಕ್ಕೆ ಅವಳನ್ನ ಸಾಯಿಸ್ಬಿಟ್ಟೆ. ನಾನ್ ನಿನಗೋಸ್ಕರ ಎಷ್ಟು ಜನ ಕೊಲೆ ಮಾಡ್ಲು? ನಿಜವಾಗ್ಲೂ ನಿನಗೆ ಅವಳೇ ಮುಖ್ಯ ಅನ್ನೋದಾದ್ರೆ ನೀನು ಉಸಿರು ಬಿಟ್ಬಿಡು. ಏನ್ ನೋಡ್ತಿದ್ಯಾ? ಬೇಗ ಸಾಯಿ, ಇಲ್ಲ ಅಂದ್ರೆ 5 ನಿಮಿಷದಲ್ಲಿ ಪ್ರಿಯಾ ಸಾಯ್ತಾಳೆ. ಹೇಳು, ಆ ಹುಡುಗಿ ಪ್ರಿಯಾ ಎಲ್ಲಿ? ನನ್ನನ್ನು ಕ್ಷಮಿಸ್ಬೇಡಿ. ಈ ವಯಸ್ಸಾಗಿರೋ ಕಾಲದಲ್ಲಿ ನನ್ನನ್ನು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ. ಕೃಷ್ಣಮೂರ್ತಿ, ನೀನೇ ಸಾಯಿ, ಇಲ್ಲ ನಾನೇ ನಿನ್ನ ಕೊಂದ್ಬಿಡ್ತೀನಿ. ಒಳ್ಳೆ ಸೈಕೋ ತರ ಮಾತಾಡ್ತೀಯಲ್ಲ, ನಮ್ಮಪ್ಪ ಕೃಷ್ಣಮೂರ್ತಿ ನಾನಲ್ಲ. ಕಡೆವರೆಗೂ ನೀನನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಲ್ಲ. ಕೃಷ್ಣಮೂರ್ತಿ. ಸರಸ್ವತಿ, ನಾನು ನಿನ್ನ ಕೃಷ್ಣಮೂರ್ತಿ. ನಾನು ಹೇಳ್ತಾ ಇಲ್ವಾ, ಪ್ರಿಯನ ಬಿಟ್ಬಿಡೋಣ. ಹೇ ಕೃಷ್ಣಮೂರ್ತಿ, ನಿನಗೆ ಬೇಕು ಅಂತ ತಾನೇ ಹೀಗೆಲ್ಲ ಹೇಳ್ತಿದ್ಯ? ಇಲ್ಲ, ನೀನು ನನ್ನ ಬೇಡ ಅಂದಾಗ್ಲು ಅದ್ರಲ್ಲಿ ಸತ್ಯ ಇತ್ತು ಕಣೋ. ಆದ್ರೆ ಈಗ ಈಗ ನನ್ನ ಬಗ್ಗೆ ಎಲ್ಲ ಗೊತ್ತಾಗ್ಬಿಡ್ತಲ್ಲ, ನನ್ನನ್ನ ಹಿಡಿಬಹುದು ಅನ್ಕೊಂಡಿಯಲ್ಲ ನೀನು. ನೀನ್ ನೆಮ್ಮದಿಯಾಗಿರಕ್ಕಾಗಲ್ಲ ಕಣೋ. ಸಾಧ್ಯ ಆದ್ರೆ ನಿನ್ನ ಹೆಂಡತಿನ ಕಾಪಾಡ್ಕೊಳೋ. ಎದ್ದೇ ಎದ್ದಳು.
ಹೇಳ್ತೀನಿ.